Shoop, 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 nori, 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 tandi, tandi, life boy, alli de, ado, yeah. Life boy, hamam, 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 too. A luck soup, talent soup, tunnel soup, quality, oh, beep, 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 ಏನದಿ ನವಾಂತ್ರ ಪ್ರಕಾಶ್, ಏನಪ್ಪ ಗಾಯಕ ಬಾತ್ರೂಮ್ ಅಲ್ಲಿ ಹಾಡು ಹೇಳ್ತಾ ಇರ್ತೀಯ, ಸ್ನಾನ ಮಾಡ್ಕೊಂಡು ಹೊರಗಡೆ ಬರ್ತೀಯ? ಪ್ರಕಾಶ್, ಕಾಫಿ ಎಲ್ಲ ತಣ್ಣಗಾಗಿ ಹೋಗ್ತಾ ಇದೆ ಕಣ. ಆಚೆ ಕಡೆ ಹೋಗ್ತಾ ಇದ್ದೀನಿ, ಬೇಗ ಬಾರ ಹೊರಗಡೆ. ಪ್ರಕಾಶ್, ಮುಗೀತೇನಾ ನಿಂದು? ಆಯ್ತು ಕಣೋ, ಆಯ್ತು. ಸ್ವಲ್ಪ ಎಸ್ಟೇಟ್ಗೆ ಹೋಗಿ ಬರ್ತೀನಿ. ಯಾಕೆ, ಇವತ್ತು ಆಫೀಸ್ ಇಲ್ವಾ? ಆಫೀಸ್ಗೆ ಹೋಗಲ್ಲ ನಾನು, ಹೇಗೋ 2-3 ತಿಂಗಳಲ್ಲಿ ಬಿಡೋ ಆಫೀಸ್ ಅಲ್ವಾ. ಎಸ್ಟೇಟಲ್ಲಿ ಒಂಚೂರು ಇರೋದಕ್ಕೆ ಜಾಗದ ವ್ಯವಸ್ಥೆ ಆಗ್ಬಿಟ್ರೆ ಆಮೇಲೆ ಆಫೀಸು ಬೇಡ, ಈ ಊರು ಬೇಡ, ಅಲ್ಲೇ ಹಾಯವಾಗಿ ತೋಟ ಮಾಡ್ಕೊಂಡು ಇದ್ದು ಬಿಡೋದು. ಯಾಕೋ, ಇಟ್ಸ್ ಅ ಬ್ಯೂಟಿಫುಲ್ ಸಿಟಿ, ಏನಾಗಿದೆ ಇದಕ್ಕೆ? ಬಂದು 2-3 ದಿನದಲ್ಲೇ ಈ ತೀರ್ಮಾನಕ್ಕೆ ಬಂದ್ಬಿಡ್ಬೇಡ. ಆಮೇಲೆ ಇವತ್ತು ಆ ಫ್ಯಾಕ್ಟ್ರಿ ಅವ್ನು ಹೋಗಿ ನೋಡ್ತಾ ಇದೆಯಾ ತಾನೆ ನೀನು? ಫ್ಯಾಕ್ಟ್ರಿ, ಫ್ಯಾಕ್ಟ್ರಿ ಕೆಲಸನಾ? ಹೌದು ಕಣೋ, ಹೋಗಿ ನೋಡು. Hello, Mr. Prakash. Welcome to our office. We are happy to see you. Please come in. I will show you a chamber. Thank you. All the best, sir. Thank you. Thank you. Hello? Yep. Oh, sure, it will be done. I shall ask my secretary to book. Oh, sure. Tomorrow morning I shall... ಏನ್ ಸರ್, ಯಾರಿಗೂ ಕಾಯ್ತಾ ಇದ್ದೀರಾ? ಮೇಲೇನ್ ನೋಡ್ತೀರಾ, ನನ್ ಜೊತೆ ಬಂದಿದ್ದ? ಇಲ್ಲ ಇಲ್ಲ ಸರ್, ಒಳ್ಳೊಳ್ಳೆ ಮಾಲ್ಗಳಿದೆ ಸರ್. ಎಂತೆಂತ ಹುಡುಗಿರಿದಾರ ಗೊತ್ತಾ ಸರ್? ಬಂದು ನೋಡಿ ಸರ್ ಒಂದ್ಸತಿ, ನೀವು ಫಸ್ಟ್ ಕ್ಲಾಸ್ ಆಗಿರೋ ಸರ್. ಒಂದ್ಸತಿ ಬಂದ್ರೆ 10 ಬರ್ಬೇಕು ಸರ್. ರೇಟ್ ಬಗ್ಗೆ ಯೋಚನೆ ಮಾಡ್ಬಿಡಿ ಸರ್. ಒಳ್ಳೊಳ್ಳೆ ಹೋಟ್ಲು ಕೊಡ್ತೀನಿ ಸರ್, ನೀವೇನು ಯೋಚನೆ ಮಾಡ್ಬಿಡಿ ಸರ್. ಬಂದು ನೋಡಿ ಸರ್ ಎಷ್ಟು ಜನ ಕಾಯ್ತಾರೆ, ಬನ್ನಿ ಸರ್. ಏ, ಒಳ್ಳೆ ಗಿರಾಕಿ ಕಣೆ. ನಾನು ಪ್ರಕಾಶ್ ಅಂತ, ನಮಸ್ಕಾರ. ಏನು ರಾಕೇಶ, ಏನ್ ಬೇಕಾಗಿತ್ತು? ನಾನು ರಮೇಶ್ ನ ಫ್ರೆಂಡ್, ನಿಮ್ಮಲ್ಲಿ ಕೆಲಸ ಇದೆ ಅಂತ ಹೇಳಿದ್ರಂತೆ. ಕೇಳಿಸೋದಿಲ್ಲ, ಗಟ್ಟಿಯಾಗಿ ಹೇಳ್ರಿ. ನಿಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಇದೆ ಅಂತ ಕೇಳಿದೆ. ಕಿರಿಚ್ಬೇಡ್ರಿ, ಏನ್ ಕೇಳಿದೆ? ನಿಮ್ಮಲ್ಲಿ ಕ್ವಾಲಿಟಿ ಕಂಟ್ರೋಲ್ ಕೆಲಸ ಇದೆ ಅಂತ ರಮೇಶ್ ಹೇಳ್ದ. ನಿಮಗ್ ಚೆನ್ನಾಗ್ ಗೊತ್ತಂತಲ್ಲ. ಯಾವ ರಮೇಶ? ನನ್ ಫ್ರೆಂಡ್. ಅದ್ ಸರಿ ರೀ, ನೀವ್ಯಾರು? ಕೆಲಸ ಇನ್ನು ಖಾಲಿ ಇದೆಯಾ? ನಿಮ್ಗೆ ಏನ್ ಎಕ್ಸ್ಪೀರಿಯನ್ಸ್ ಇದೆ? ಎಂಎ ಎಂಥ್ರೋಪಾಲಜಿ. ಅದಕ್ಕೂ ನಮಗೂ ಏನ್ ಸಂಬಂಧ? ನಾನು ಕಲ್ಕೊತೇನೆ ಸರ್. ಕಲ್ತ್ಕೊಳ್ಳೋದೇನಿದೆ, ನಮ್ದು ಫ್ಯಾಕ್ಟ್ರಿ ಕೆಲಸ, ಕಬ್ಬಿಣ ಉಪ್ಪು ಮುರಿಯೋದು ಬಗ್ಸೋ ಕೆಲಸ, ಒಂಚೂರು ಪಾರೋ ಕೆಲಸ ಹಾಕೊಂಡು ನೋಡ್ಕೊಳ್ಳಿ. ಆಮೇಲೆ ಒಂದ್ ಸ್ವಲ್ಪ ದಿನ ಇದ್ದು ಕೆಲಸ ಮಾಡಿ, ಒಂದ್ 3 ತಿಂಗಳಿಗೆ ಕೆಲಸ ಮಾಡ್ರಿ, ಆಮೇಲೆ ನೋಡೋಣಂತೆ. ಪ್ರಕಾಶ್, ಪ್ರಕಾಶ್, ಏನ್ ಸಮಾಚಾರ? ಆ ಜೆ ಆರ್ ಇಂಡಸ್ಟ್ರೀಸ್ ಹೋಗಿದ್ಯಾ? ಯಾಕೋ, ಮೈಯಲ್ಲಿ ಸರಿ ಇಲ್ವಾ? ಏ, ಏನ್ ದರಿದ್ರ ಜಾಗನೇ ಅದು. ಅಲ್ಲಿ 2 ದಿನ ಕೆಲಸ ಮಾಡಿದ್ರೆ ಸೀದಾ ಮೆಂಟಲ್ ಹಾಸ್ಪಿಟಲ್ ಹೋಗ್ಬೇಕಾಗತ್ತೆ. ತೂ 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 ತೂ, ಅದೇನ್ ಶಬ್ದ, ಏನ್ ಕೊಳಕು! ಅಯ್ಯಪ್ಪ, ಅಲ್ಲಿ ಯಾರಾದ್ರೂ ಕೆಲಸ ಮಾಡ್ತಾರೇನೋ? ಹೌದಾ? ಇಸ್ ಇಟ್ ದಟ್ ಬ್ಯಾಡ್?
ನನಗೆ ಗೊತ್ತೇ ಇರಲ್ಲ ಕಣ. ಹೋಗ್ಲಿ ಬಿಡು, ಬ್ಯೂಟಿಫುಲ್ ಸಿಟಿ ಅಂತಿದ್ಯಲ್ಲ ಅದ್ರ ಇನ್ನೊಂದು ಮುಖ ನೋಡ್ಕೊಂಡು ಬಂದೇನ್. ಐ ಎಮ್ ಸಾರಿ ರಮೇಶ್. ಏನಯ್ಯ ಸುಸ್ತಾಗಿದೆಯಾ? ಬಹಳ ರೆಸ್ಟ್ ಹೋಗು. ಸುಸ್ತೇನಿಲ್ಲ, ತುಂಬಾ ಹಸಿವಾಗಿದೆ. ಐ ವಿಲ್ ಹ್ಯಾವ್ ವಾಶ್. ಊಟಕ್ಕೆ ಹೊರಗಡೆ ಹೋಗೋಣ, ಏನು ರೆಡಿಯಾಗು. ಓಕೆ. ಹ್ಮ್ ಚೇಚ, ಹಾಗೇನಿಲ್ಲ, ಐ ಟೇಕ್ ಒಕೇಶನಲ್ಲಿ. ನಮ್ದೊಂದು ಕ್ಲಬ್ ಇದೆ, ಆಗಾಗ ನಾವೆಲ್ಲ ಅಲ್ಲಿ ಸೇರ್ತಿರ್ತೀವಿ. ಎಲ್ಲ ವೆಸ್ಟರ್ನೈಸ್ ಜನ ಅಂತ ಇಟ್ಕೋ, ಹಾಡು ಕುಣಿತ ಜೊತೆಗೆ ಈ ಗುಂಡು. ಏನು ನಿನ್ಗೆ ಇಷ್ಟ ಆದಾಗ ಕಾಣಿಸುತ್ತೆ, ಮಜಾ ಇರುತ್ತಲ್ಲ ನೋಡು. ಗುಂಡು ಹಾಕೋದು ಒಳ್ಳೇದು ಅಲ್ಲ ಕೆಟ್ಟದು ಅಲ್ಲ, ಜಸ್ಟ್ ಅದೊಂದು ಅಭ್ಯಾಸ. ಕೆಲವ್ರಿಗೆ ಗುಂಡು ಹಾಕಿದ್ರೆ ಫಂಟಾಸ್ಟಿಕ್ ಐಡಿಯಾಸ್ ಬರುತ್ತೆ, ಇನ್ ಕೆಲವ್ರಿಗೆ ಗುಂಡು ಹಾಕೋದು ಬರೀ ಶೋಕ್. ನಿನ್ ಜಾಬ್ ಚೆನ್ನಾಗಿರ್ಬೇಕಲ್ಲ. ಹ್ಮ್ ಹಾಗನ್ಬಹುದು ಸಂಬಳ ದೃಷ್ಟಿಯಿಂದ. ಓಕೆ, ನನಗ್ಯಾಕೋ ಪ್ರಕಾಶ್ ಈ ಸಿಟಿ ಅಷ್ಟು ಹಿಡಿಸೋಲ್ಲ. ಸಿಟಿಗೆ ಹತ್ರ ಇರಬೇಕು, ಅದರೊಳಗೆ ಇರಬಾರ್ದು. ರಮೇಶ್ ಐ ಲೈಕ್ ಸಿಟಿ. ನಾನು ಈ ಊರಿನಲ್ಲೇ ಇರಬೇಕು, ಸಣ್ಣೂರು ಸಣ್ಣ ಜನ, ಬಿಗ್ ಸಿಟಿ ಬಿಗ್ ಹಾರ್ಟ್. ನೋಡು ಪ್ರಕಾಶ್, ಬಹಳ ಜನ ಸಿಟಿಗೆ ತುಂಬ ಕನಸು ಕಟ್ಕೊಂಡು ಬರ್ತಾರೆ, ಆಮೇಲೆ ಅವ್ರ ಕನಸೆಲ್ಲ ಕರಗೋಗುತ್ತೆ. ನೋ, ಐ ಆಮ್ ಸಾರಿ ರಮೇಶ್. ನನಗೆ ಯಾವ ಕೆಲಸ ಸಿಗದೆ ಇದ್ರೂ ಪರವಾಗಿಲ್ಲ, ಆದರೆ ನನ್ನ ಪ್ರತಿಭೆ ಬೆಳಿಬೇಕು, ನಾನು ಹಾಡಲೇಬೇಕು, ನಾನು ಸಿಂಗರ್ ಆಗಬೇಕು. ಪ್ರಕಾಶ್ ಒತ್ತುಗೋ, ಪ್ರಕಾಶ್ ನಾನು ಸಿಂಗರ್ ಆಗಬೇಕು. ಓಕೆ ಓಕೆ ಪ್ರಕಾಶ್, ಯು ವಿಲ್ ಬಿ. ಏ ನಿಲ್ಸು ಕೆಟ್ಟದಾಗ ಹಾಡೋದು. ಮೊದಲು ಆ ರೇಡಿಯೋ ಆಫ್ ಮಾಡು. ಯಾವನ ನನಗಿಂತ ಕೆಟ್ಟದಾಗ ಹಾಡ್ತಾ ಇದ್ದಾನೆ, ನೀರು ಕುಡಿದಿದ್ದಕ್ಕೆ ಹೀಗೆ. ದಬಾ ಕಾಫಿ ಕುಡಿ, ಹ್ಯಾಂಗ್ ಓವರ್ ಇಳಿಯುತ್ತೆ. Financial controller representative wanted. General manager, cost accountant and representative. ಏನಾದ್ರೂ ಸಿಗ್ತಾನೋ ನಿನಗೆ? I've got any job there. ಇದನ್ನ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನಮ್ಮ ದೇಶದಲ್ಲಿ ಕೆಲಸ ಕುಳಿತಾ ಇದೆ, ಅದಕ್ಕೆ ಜನನೇ ಇಲ್ಲ ಅನ್ನೋ ಭಾವನೆ ಬರುತ್ತೆ. ಮತ್ತೆ ನೋಡಿದ್ರೆ 2,000-3,000 ಸ್ಯಾಲರಿ ಹೇಗಿದೆ? ಫಂಟಾಸ್ಟಿಕ್. ಹಾಗಾದ್ರೆ ಯಾವ್ದಾದ್ರು ಒಂದು ಜನರಲ್ ಮ್ಯಾನೇಜರ್ ಕೆಲಸಕ್ಕೆ ಅಪ್ಲೈ ಮಾಡ್ಬಿಡು. ಕೊಡಿಲಿ, ನಾ ಸ್ವಲ್ಪ ನೋಡ್ತೀನಿ. ಇಲ್ಲಿ ಕೊಡಿ, ಇಲ್ಲಿ ಕೊಡಿ, ಸ್ವಲ್ಪ ಇರು. ನಮ್ಮ ಸಮಸ್ಯೆ ಬಗ್ಗೆ ಗಮನ ಕೊಡ್ತೀರಾ? ಎಸ್ ಸರ್. ನನ್ನ ಕೆಲಸದ ಬಗ್ಗೆ ಏನಾದ್ರೂ ಯೋಚಿಸಿದೆಯಾ? ನಿನ್ಗೆ ಯಾಕೆ ಇಷ್ಟ ಹತ್ರ ನೋಡು ಪ್ರಕಾಶ್, ಒಂದು 4 ದಿವಸ ಆರಾಮಾಗಿರು, ಒಂದು 2 ದಿನ ನಮ್ಮ ಎಸ್ಟೇಟ್ಗೆ ಹೋಗು, ಅಲ್ಲಿ ಕಾಲ ಕಳಿ. ಅದು ಇಷ್ಟ ಆಗ್ತಿದ್ರೆ ಇಡೀ ದಿನ ಸಿಟಿ ಸುತ್ತು, ಅದು ಬೋರ್ ಆದ್ರೆ ಬೊಂಬಾಟ ಹುಡುಗಿರು ನೋಡ್ಕೊಂಡಿರು, ಆಯ್ತಾ? ಓ ಅದೆಲ್ಲ ಸರಿಯಪ್ಪ, ಸಿಟಿ ಸುತ್ತೋದು ಹುಡುಗಿಯರು ನೋಡೋದು, ಆದರೆ ಒಂದು ಕೆಲಸ ಸಿಕ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ರೈಟ್ ಪ್ರಕಾಶ್, ನನ್ನ ಫ್ರೆಂಡು ಒಬ್ರು ಕುಲಕರ್ಣಿ ಅಂತಿದ್ದಾರೆ, ಹೀ ಈಸ್ ವೆರಿ ಇನ್ಫ್ಲೂಯೆನ್ಸ್ಡ್ ಮ್ಯಾನ್, ಗ್ರೇಟ್ ಆರ್ಕಿಟೆಕ್ಟ್. ನಾನು ಒಂದು ಲೆಟ್ರ್ ಕೊಡ್ತೀನಿ, ಯು ಶೋ ಇಟ್ ಟು ಹಿಮ್. ನೀನಕ್ಕೆ ನನ್ನ ಜೊತೆ ಬರಬಾರ್ದು? ಇಲ್ಲ ಕಣೋ, ನಾನು ಇವತ್ತು ಎಸ್ಟೇಟ್ಗೆ ಹೋಗಲೇಬೇಕು. ಡೋಂಟ್ ವರಿ, ಹಿ ವಿಲ್ ಹೆಲ್ಪ್ ಯು. ರಮೇಶ್ ಭಾಳ ಹೊಗಳ್ತಾ ಇರ್ತಾನ, ನಿಬ್ರು ಭಾಳ ದೋಸ್ತ್ ಏನ್ರಿ? ಹಾ ಹಾ, ರಮೇಶನ್ ದೋಸ್ತ್ ಅಂದ್ರೆ ನನ್ನ ದೋಸ್ತ್. ಅಂದಂಗೆ ನೀವೇನು ಓದಿರಿ? ಎಂಥ್ರೋಪಾಲಜಿ ಓದಿನಿ. ಐ ಸಿ, ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ರಮೇಶ್ ಬರ್ದಿದ್ದಾನೆ ಸರ್ ತಾವು ನನಗೆ ಸಹಾಯ ಮಾಡ್ಬೋದು ಅಂತ. ಶೋರ್ ಶೋರ್, ರಮೇಶನ್ ಮಾತಂದ್ರೆ ಮುಗೀತು. ಥ್ಯಾಂಕ್ ಯು. ಒಂದು ಕೆಲಸ ಮಾಡಿ ಮಿಸ್ಟರ್ ಪ್ರಕಾಶ್, ನಮ್ದೇನಿದ್ರು ಬಿಲ್ಡಿಂಗ್ ಡಿಸೈನ್ ಮಾಡೋದು, ಕಟ್ಟಡ ಕಟ್ಟೋದು, ಸಿಮೆಂಟು, ಸ್ಟೀಲು, ಮಣ್ಣು, ಕಲ್ಲು, ಇದು ನಿಮ್ಗೆ ಸರಿ ಹೋಗಲ್ಲ. ಸ್ಟಾಪ್ ಗ್ಯಾಪ್ ಆಗಿ? ನೋ ನೋ, ಸ್ಟಾಪ್ ಗ್ಯಾಪ್ ಆಗಿ ಎಲ್ಲೂ ಜಾಯ್ನ್ ಆಗಬೇಡಿ. ಒಂದು ಜಾಯ್ನ್ ಆದರೆ ಕೊನೆವರೆಗೂ ಅಲ್ಲೇ ಕೊಳಿಬೇಕಾಗ್ತದೆ. ಬಟ್ ಐ ವಿಲ್ ಡೂ ಒನ್ ಥಿಂಗ್, ನಿಮಗೆ ಟೀಚಿಂಗ್ ಲೈನಲ್ಲಿ ಇಂಟ್ರೆಸ್ಟ್ ಇದೆ ಏನು? ಹೋಯ್ ಸರ್. ಫೈನ್, ಶಿವಶಂಕರಪ್ಪ ಅಂತ ನಮ್ಮ ಫ್ರೆಂಡ್ ಇದ್ದಾರೆ, ಪ್ರೈವೇಟ್ ಕಾಲೇಜ್ ಪ್ರಿನ್ಸಿಪಾಲ್ರು, ಅವ್ರ ಕಾಲೇಜು ನಾನೇ ಡಿಸೈನ್ ಮಾಡೀನಿ.
ಮೇ ಬಿ ಹ್ಯಾಸ್ ಎ ವೇಕನ್ಸಿ ಫಾರ್ ಯು. ನಾನು ಅವ್ರಿಗೆ ಫೋನ್ ಮಾಡ್ತೇನೆ, ನೀವು ಹೋಗಿ ಮೀಟ್ ಮಾಡ್ರಿ. ಅದೆಲ್ಲ ಸರಿ, ಬರೀ ಎಮ್ ಎಲ್ ಎ ಮಗ ಅಂತ ತಕ್ಷಣ ಸೀಟ್ ಕೊಡಕ್ ಆಗೋದಿಲ್ಲ. ಬೇಕಾದ್ರೆ ನಮ್ಮ ಚೇರ್ಮನ್ ಅವ್ರನ್ನ ಕಾಣಿ. ನಮಸ್ಕಾರ ಸರ್. ಎಸ್, ನಾನು ಪ್ರಕಾಶ್ ಅಂತ. ಓ, ಕುಲಕರ್ಣಿ ಅವ್ರ ಫ್ರೆಂಡ್ ಅಲ್ವಾ? ಅವ್ರಿಗೆ ತಾನೇ ಫೋನ್ ಮಾಡಿದ್ರು, ಅವ್ರು ನಮ್ಗೆ ತುಂಬಾ ಬೇಕಾದವರು. ಅವರೇ ನಿಮ್ಮ ಕಾಲೇಜ್ ಬಿಲ್ಡಿಂಗ್ ಎಲ್ಲ ಡಿಸೈನ್ ಮಾಡಿದಾರಂತೆ ಸರ್. ಅದಿನ್ನೂ ಪೂರ್ತಿ ಆಗಿಲ್ಲ, ಸಿಮೆಂಟು ಸ್ಟೀಲು ಅದೆಲ್ಲ ತುಂಬಾ ಪ್ರಾಬ್ಲಮ್ ಆಗಿದೆ. ಅದಿರಲಿ, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನನಗೊಂದು ಕೆಲಸ ಬೇಕಾಗಿದೆ ಸರ್. ಕುಲಕರ್ಣಿ ಹೇಳಿದ್ರು. ಅದೆಲ್ಲ ಹೇಳಿದ್ರು ಕುಲಕರ್ಣಿ, ನೀವು ಎಮ್ ಎ ಮಾಡಿದಿರಂತೆ? ಹೌದು ಸರ್. ದಟ್ಸ್ ಗುಡ್. ನಮಗೊಂದೆರಡು ಲೋಕಲ್ ಕ್ಯಾಂಡಿಡೇಟ್ ಬೇಕಾಗಿದ್ದಾರೆ. ನೀವು ಯಾವಾಗಿಂದ ಕೆಲಸಕ್ಕೆ ಜಾಯ್ನ್ ಆಗ್ತೀರಿ? ಯು ಮೀನ್ ನನಗೆ ಅಪಾಯಿಂಟ್ಮೆಂಟ್ ಕೊಡ್ತೀರಾ ಸರ್? ಡೂ ಯು ಹ್ಯಾವ್ ಎನಿ ಡೌಟ್? ಕುಲಕರ್ಣಿ ಅವ್ರು ಹೇಳಿದ ಮೇಲೆ ಮುಗೀತು. ನೀವು ಇಂಗ್ಲಿಷ್ ಎಮ್ ಎ ತಾನೇ? ಇಲ್ಲ ಸರ್, ನಂದು ಎಮ್ ಎ ಆಂಥ್ರೋಪಾಲಜಿ. ಹೌ ಹೌ ಡಿಸಪಾಯಿಂಟಿಂಗ್. ಆ ಸಬ್ಜೆಕ್ಟೇ ನಮ್ಮ ಕಾಲೇಜಲ್ಲಿ ಇಲ್ವಲ್ಲ. ಬೇಕಾಗಿತ್ತು? ಪ್ರಕಾಶ್. ಪ್ರಕಾಶ್ ಇಲ್ಲ, ಇಲ್ಲಿ ಯಾರಿಲ್ಲ. ಸಾರಿ, ತಪ್ಪಿ ಬೇರೆ ಮನೆಗೆ ಬನ್ನಿ ಅಂತ ಕಾಣಿಸ್ತೆ. ನಾನು ರಮೇಶ್ ಕೇಳಬೇಕಾಗಿತ್ತು, ನನ್ನ ಹೆಸರು ಹೇಳ್ಕೊಂಡಲ್ಲ. But I have not studied anything at all. Me, yeah, my God, oh, I know what I'm going to write. Hi, sweetie. You know what? Hey. I don't know, oh, yeah. See? What is he thinking? He thinks he is. Amita. Stupid. 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 ಅದೇ ರಮೇಶ್, ಯಾವಾಗ ಬಂದೆ? ಏ, ಇಲ್ಲಿ ನಿಂತ್ಕೊಂಡು ಏನೋ ಮಾಡ್ತಾ ಇದ್ಯಾ? ಇಲ್ಲಿ ಆಕಾಶ, ಮರ, ಸಮುದ್ರ. ಸಮುದ್ರ, ಐ ಮೀನ್ ಪ್ರಕೃತಿ. ಓಹೋ, ಪ್ರಕೃತಿ. ನೇಚರ್. ಓ, ನೇಚರ್. ಸೌಂದರ್ಯ. ಅನ್ನಗೆ ರಮೇಶ್, ನಮ್ಮ ಮನೆ ಕಳೆದೋಗಿದ್ಯಾ? ಮನೆ ಕಳೆದೋಗಿದ್ಯಾ? ಲೇ ಮಂಕೆ, ಏನೇನೋ ಬಡ್ಬಡಿಸ್ಬೇಡ್ವಾ. ನಿನ್ ಕಣ್ಣು ಮನಸ್ಸು ಎಲ್ಲ ಪ್ರಕೃತಿ ಕವರ್ ಆಗ್ಬಿಟ್ಟಿದೆ ಫುಲ್ ಆಗಿ. ತಗ ಹಿಡ್ಕ ತಾಬಾ, ಪ್ರಕೃತಿ ನೋಡ್ತಾನ ಮಗ. ಬರ್ಲಿ. ಲೇ ಪ್ರಕಾಶ್, ನನ್ ಸಿಕ್ಸ್ ಸೆನ್ಸ್ ಹೇಳ್ತಾ ಇದೆ ನಿನ್ಗೊಂದ್ ಸರ್ಪ್ರೈಸ್ ಕಾದಿದೆ ಅಂತ. ನನಗೂ ಒಂದ್ ಸಿಕ್ಸ್ ಸೆನ್ಸ್ ಹೇಳ್ತಾ ಇದೆ ಅಪ್ಪ, ಈ ಮನೆಯಲ್ಲಿ ಹೆಣ್ಣು ಗೆಣ್ಣು ಬಂದಿದೆ ಅಂತ. ಲೇ ಬಾಸ್ಟರ್, ನನ್ ಸರ್ಪ್ರೈಸ್ ಸಿಕ್ಸ್ ಸೆನ್ಸ್ ಎಲ್ಲ ಕೊಂದ್ ಬಿಟ್ಟಿಯಲ್ಲ ಮಗನೇ. ನೀನ್ ಆಗ್ಲೇ ಬಂದು ನೋಡ್ಕೊಂಡು ಹೋಗಿದ್ಯಾ? ಇಲ್ಲಪ್ಪ. ಬ್ಯಾಗ್ ಒಳಗೆ ಇಟ್ಟು ಬರ್ತೇನೆ. ಇಲ್ಲ ಇಲ್ಲ, ನೀನ್ ಕೂತ್ಕೊಂಡು, ನಾನು ಇರ್ತೀನಿ. ನೀನ್ ಕೂತ್ಕೊಂಡು, ನೀನ್ ಕೂತ್ಕೊಳ್ಳೋ, ನಾ ಇರ್ತೀನಿ. ಚಿಲ ನೋಡು, ಇವ್ರು ನನ್ನ ಫ್ರೆಂಡು ಪ್ರಕಾಶ್, ಒಳ್ಳೆ ಹಂಟರ್. ಇವಳು ನನ್ನ ತಂಗಿ ಶೀಲಾ ಅಂತ. ನಮಸ್ಕಾರ. ಶೀಲಾ, ಇವನು ಮುಖ್ಯವಾದ ಹಂಟಿಂಗ್ ಯಾವ್ದು ಹುಡ್ಕೋದು? ನೀವಾಗ್ಲೇ ಬಂದವರು ಯಾಕೆ ಹಾಗೆ ಹೊರಟದ್ರಿ? ಅದು ಈ ರಸ್ತೆ ಕೊನೆಯಲ್ಲಿ ಒಂದು ಹುಡುಗಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದ. ತಗೋ ಶೀಲಾ, ಇದರಲ್ಲಿ ಎರಡು ದಿವಸಕ್ಕೆ ಆಗೋಷ್ಟು ಅಡುಗೆ ಸಾಮಾನು ಎಲ್ಲ ಇದೆ, ತಗೋ ಹೋಗು. ನನ್ನೇನು ಅಡುಗೆ ಮಾಡೋಳು ಅಂತ ತಿಳ್ಕೊಂಡಿದ್ಯಾ? ಅಯ್ಯೋ ಮಾರಾಯ್ತಿ, ನೀನ್ಯಾಕೆ ಅಡುಗೆ ಮಾಡಬೇಕು? ಪ್ರಕಾಶ್ ಇರುವಾಗ ನಿನಗೆ ಯಾಕೆ ಅದ್ರ ಯೋಚನೆ? ಕೊನೆಗೆ ಸಿಗೋ ಕೆಲಸ ನನಗೆ ಉಡುಪಿ ಹೋಟೆಲ್ನಲ್ಲಿ ಅಡುಗೆ ಮಾಡೋದು ಅಂತ ಕಾಣಿಸ್ತೆ. ಓ ಕಮಾನ್, ಸುಮ್ಮನಿರೋ. ಶೀಲಾ, ಹೋಗಿ ಫಸ್ಟ್ ಕ್ಲಾಸ್ ಟೀ ಮಾಡ್ಕೊಂಡು ಬಾ, ರಾತ್ರಿ ಊಟಕ್ಕೆ ಹೊರಗಡೆ ಹೋಗೋಣ. ಯು ಕ್ಯಾನ್ ಸ್ಟಾರ್ಟ್ ಕುಕ್ಕಿಂಗ್ ಫ್ರಮ್ ಟುಮಾರೋ.
ರಮೇಶ್. ಏನು? ನಿನ್ ತಂದೆಗೆ ನೀ ಒಬ್ಬನೇ ಮಗ ಅಂತ ತಿಳಿದಿದ್ದೆ ನಾನು. ರಾಂಗ್. ನಾನು ನಮ್ಮ ತಾಯಿಗೆ ಒಬ್ಬನೇ ಮಗ. ಶೀಲಾ ನನ್ನ ಸ್ಟೆಪ್ ಸಿಸ್ಟರ್, ಆದರೂ ನನ್ನ ಸ್ವಂತ ತಂಗಿಗಿಂತ ಹೆಚ್ಚು. ನಿಂಗೆ ಆಶ್ಚರ್ಯ ಅನ್ಸುತ್ತಲ್ಲ, ನನಗೂ ನಮ್ಮ ಮಲತಾಯಿಗೂ ಸ್ವಲ್ಪ ಅಷ್ಟಕ್ಕಷ್ಟೇ. ಇದೇ ಕಾರಣಕ್ಕೆ ನಮ್ಮ ತಂದೆನ ನಾನು ದೂರ ಬಂದ್ಬಿಟ್ಟೆ. ಹೋಗ್ಲಿ ಬಿಡು, ಇದೆಲ್ಲ ಒಂದು ದೊಡ್ಡ ಗೋಳಿನ ಕತೆ. ಬಾಯ್ ಶೀಲಾ. ಇಸ್ ಅನ್ ಏಂಜಲ್. ಓ ಥ್ಯಾಂಕ್ ಯು. ಏನ್ ರಾಮು, ಯಾರನ್ನೋ ಏಂಜಲ್ ಅಂತ ಹೊಗಳ್ತಾ ಇದ್ಯಾ? ಓ ಅವಳು ಅವಳು ಸ್ಪೆಷಲ್ ಸ್ಪೆಷಲ್ ಹುಡುಗಿ. ನೀವು ಅರೆ ಇಬ್ರು ಒಟ್ಟಿಗೆ ಏನೋ ಕೇಳಕ್ ಹೊರಟಿದ್ರೆ? ಏನಿಲ್ಲ. ಪ್ರಕಾಶ್, ಶೀಲಾ ಇದ್ದಾಳಲ್ಲ, ಶಿ ಇಸ್ ವೆರಿ ಸ್ಮಾರ್ಟ್ ಗರ್ಲ್, ರ್ಯಾಂಕ್ ಸ್ಟೂಡೆಂಟ್. ಅವಳು ಏನಾದ್ರೂ ಮನಸ್ಸು ಮಾಡಿದ್ರೆ ಪ್ರೈಮ್ ಮಿನಿಸ್ಟರ್ ಆಗ್ಬಿಡ್ಬೋದು. ಆದ್ರೆ ಅವಳಿಗೆ ಸಮಾಜ ಸೇವೆ ಅಂದ್ರೆ ತುಂಬಾ ಇಷ್ಟ ನೋಡು. ಅದಕ್ಕೆ ಒಂದು ಬ್ಲೈಂಡ್ ಸ್ಕೂಲಲ್ಲಿ ಟೀಚರ್ ಕೆಲಸ ಸಿಕ್ಕಿದೆ ಅವಳಿಗೆ. ಶೀಲಾ, ಪ್ರಕಾಶನು ಅಷ್ಟೇ, ಒಂಥರ ನಿನ್ನ ಹಾಗೆ ಒಳ್ಳೆ ಕೆಲಸಗಾರ. ಆದ್ರೆ ಈ ಸಿಟಿ ವ್ಯಾಮೋಹ ಬಹಳ ಹೆಚ್ಚು ನೋಡು. ಆದ್ರೆ ಚೆನ್ನಾಗಿ ಹಾಡ್ತಾನೆ, ಒಳ್ಳೆ ಸಿಂಗರ್. ನಿನ್ಗೇನಾದ್ರೂ ಮನೇಲಿ ಬೋರ್ ಆದ್ರೆ ಅವನ್ ಕಿವಿ ಹಿಂಡು, ತಕ್ಷಣ ಒಂದು ಹಾಡು ಆಚೆ ಬಂದ್ಬಿಡು. ನಿಮ್ ಟೀ ತುಂಬಾ ಚೆನ್ನಾಗಿದೆ. ಮೂರು ತಿಂಗಳಿಂದ ನಾನು ನಿನಗೆ ಟೀ ಮಾಡ್ಕೊಡ್ತಾ ಇದ್ದೀನಿ, ಒಂದು ದಿವಸ ಇಷ್ಟು ಒಳ್ಳೆ ಮಾತು ನನಗೆ ಹೇಳಿದ್ಯಾ? ನೀನ್ ಮಾಡ್ತಾ ಇರೋದು ಟೀನೋ ಕಾಫಿನೋ ಆ ದೇವ್ರಿಗೆ ಒಬ್ಬನಿಗೆ ಗೊತ್ತಪ್ಪ. ಲೇ, ನೀನೊಬ್ಬ ಕೃತಜ್ಞ ಕಣ. ಹೋಗ್ಲಿ, ಒಂದು ಹಾಡು ಹೇಳು. ಏ ಬೇಡಪ್ಪ, ಪ್ಲೀಸ್ ಹೇಳೋ. ಏ ಬೇಡ, ಸುಮ್ನಿರೋ ಪ್ಲೀಸ್. ಸುಮ್ನೆ ಹೇಳ್ತಿಯಾ ಇಲ್ಲ ಶೀಲಾ, ಅಥವಾ ನಿನ್ ಕಿವಿ ಹಿಂಡಿಸ್ಲ? ಏ ಪ್ರಕಾಶ್ ಹೇಳಿ, ನಂಗೂ ಭಾವಗೀತೆ ಅಂದ್ರೆ ತುಂಬಾ ಇಷ್ಟ. ಹೇಳೋ. ಪರವಾಗಿಲ್ಲ ಹೇಳ. ಏ ರಮೇಶ, ನನಗೆ ತುಂಬಾ ಹೊಟ್ಟೆ ಹಸಿದಿದೆ ಕಣೋ, ಹೋಗೋಣ. ಕರ್ಮ. ವಿಶ್ವನಾಥನ ಭಚ್ಚರಿ ಸೆಂಚುರಿ. ರಮೇಶಣ್ಣ, ರೇಡಿಯೋ ಆಫ್ ಮಾಡಿದೆ. ಶೀಲಾ, ಅದು ಆ ಪ್ರಕಾಶ್ ಇನ್ನು ಮಲಗೆ ಇದ್ದಾನೆ, ಅವನಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಆಫ್ ಮಾಡಿಬಿಟ್ಟೆ. ಪ್ರಕಾಶ್, ಈ ಪೇಂಟಿಂಗ್ ತೂಗ್ ಹಾಕ್ಬೇಕು, ಸ್ವಲ್ಪ ಮಳೆ ಹೊಡಿತೀರಾ? ಸುತ್ತಿಗೆ ಬೇಕಲ್ಲ. ಇತ್ತು ತಂದೆ. ಇಲ್ಲ, ಏಟು ಮೊಳಗ್ ಬೀಳೋ ಬದಲು ನನ್ನ ಬೆರಳಿಗೆ ಬಿತ್ತು ಅಂತ ತಿಳ್ಕೊಂಡೆ. ನೀವು ಒಳ್ಳೆ ಸಿಂಗರ್ ಅಂತ ತಿಳ್ಕೊಂಡಿದ್ದೆ, ಪರವಾಗಿಲ್ಲ, ನಾಟಕನೂ ಮಾಡ್ತೀರಾ? ಅಂದ ಹಾಗೆ ನಮ್ಮೂರಲ್ಲಿ ಒಂದು ನಾಟಕ ಟ್ರೂಪ್ ಇತ್ತು, ಅದರಲ್ಲಿ ನಾನೇ ಹೀರೋ, ಸಿಂಗಿಂಗ್ ಹೀರೋ. ಒಂದು ನಾಟಕದಲ್ಲಿ
ನಾನು ಹಾರ್ತಾನೆ ಇದ್ದೆ, ಅದು ಲವ್ ಸೀನ್. ಹೀರೋಯಿನ್ ಸುಮಾರು ಹೊತ್ತು ನೋಡಿದ್ಲು, ನಾನು ಹಾಡು ನಿಲ್ಲಿಸಲೇ ಇಲ್ಲ. ಆಗ ಸಿಟ್ಟು ಬಂದು ಕೇಳಿಲ್ಲ, ನೀನೇನು ಬರೇ ಹಾರ್ತಾನೆ ಇರ್ತೀಯೋ ಅಥವಾ ಲವ್ ಮಾಡ್ತೀಯೋ ಅಂತ. ಸದ್ಯ ನಿಮ್ಮ ಸಿಟ್ಟೆಲ್ಲ ಹೋಯ್ತಲ್ಲ, ಲಾಸ್ಟ್ ಗ್ಯಾಟ್ ಕೊಡಿ ಆ ಪೇಂಟಿಂಗ್. ಆಮೇಲೆ ಆ ಹೀರೋಯಿನ್ನ ಲವ್ ಮಾಡಿದ್ರೆ ನೀವು? ಆಮೇಲೆ ಒಂದ್ ಸರ್ತಿ ಅವಳು ತಿರುಗಿ ನೋಡಿದೆ, ಅವಳನ್ನ ಲವ್ ಮಾಡೋಕ್ಕಿಂತ ಹಾಡೋದೇ ಬೆಟರ್ ಅನಿಸ್ತು. ಅದಕ್ಕೆ ಕಾದಲಿಕ್ಕೆ ನೇರಮಿಲ್ಲ ಅಂದೆ. ಇಟ್ಸ್ ಅ ಬ್ಯೂಟಿಫುಲ್ ಪೀಸ್, ಪರವಾಗಿಲ್ಲ, ನಿಮ್ಗೆ ಒಳ್ಳೆ ಅಭಿರುಚಿ ಇದೆ. ಅಂದಾಗೆ ನಿಮ್ಗೆ ಅಂಟಿನ ವಿಷಯ ಏನು ಗೊತ್ತು? ಅಂಟು 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 ಗಮ್ ಗೋಂದ್ ಅಂತಂತಾಗಿರುತ್ತೆ. ಯಾಕಂದ್ರೆ ನನಗೆ ಗಮ್ ಫ್ಯಾಕ್ಟ್ರಿಯಲ್ಲಿ ಒಂದು ಕೆಲಸ ಸಿಕ್ಕಿದೆ, ಅಲ್ಲಿ ಕೆಲವೊಂದು ಪಬ್ಲಿಸಿಟಿ ವರ್ಕ್ ಮಾಡಬೇಕಾಯಿತು. ಒಂದು ಮಾತು ಹೇಳ್ತೇನೆ ಕೇಳಿ, ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿ ಅಂತ ಬೇಂದ್ರೆಯವ್ರದೊಂದು ಪದ್ಯ ಇದೆ, ಹೇಗಿದೆ? ಇನ್ನೊಂದು, ನನಗೂ ನಿನಗೂ ನಂಟಿದ ಅಂಟು ಬಂಧನ, ನನ್ನ ನಿನ್ನ ಅಂಟಿಗೆ ಬಂಧನ ಅಂಟು. ಈ ಸ್ಲೋಗನ್ ಹೇಳಿ ಹುಡುಗ ಹುಡುಗಿಗೆ ಒಂದು ಬಂಧನ ಅಂಟು ಕೊಡ್ತಾನೆ, ಹೇಗಿದೆ? ಬಹಳ ಚೆನ್ನಾಗಿದೆ. ನಮ್ಮ ಸಂಸಾರ ಎಂದೆಂದು ಅಳಿಯದಿರಲು ಒಂದೇ ಉಪಾಯ, ಬಂಧನ ಅಂಟು. ನಾವು ಯಾವಾಗಲೂ ಅದನ್ನೇ ಉಪಯೋಗಿಸುತ್ತೇವೆ. ಒಡೆದ ಹೃದಯಗಳಿಗೆ, ಮುರಿದ ಮನಸ್ಸುಗಳಿಗೆ ಬಂಧನ ಅಂಟು. ಪ್ರೇಮಿಗಳು ಅಗಲದಿರಲು, ಕಾಮಿಗಳು ಕಾಡದಿರಲು ಬಂಧನ ಅಂಟು. ರೀಶಿಲ ಪರವಾಗಿಲ್ಲರಿ, ನೀವು ಯಾವ್ದಾದ್ರು ಅಡ್ವರ್ಟೈಸಿಂಗ್ ಕಂಪನಿ ಜಾಯ್ನ್ ಆದ್ರೆ ಎಲ್ಲಾರನ್ನೂ ಚಂಬಡಿಸಿ ಬಿಡ್ತೀರಾ. ಅಂತೂ ನಾಳೆಯಿಂದ ನೀವು ಅಂಟು ಮಾಡ್ತೀರಾ. ಒಡೆದ ಹೃದಯಗಳಿಗೆ, ಮುರಿದ ಮನಸ್ಸುಗಳಿಗೆ ಬಂಧನ ಅಂಟು. ಓ, ಯು ಹ್ಯಾವ್ ಡನ್ ಎ ವೆರಿ ಗುಡ್ ಜಾಬ್. ಒಳ್ಳೆ ಪ್ರೊಫೆಷನಲ್ಸ್ ತರ ಸ್ಲೋಗನ್ಸ್ ಬರೆದಿದ್ದೀರಾ. ಥ್ಯಾಂಕ್ ಯು ಸರ್. ಹಾಗಾದ್ರೆ ನಮ್ದು ಎಕ್ಸ್ಪ್ಯಾಂಡಿಂಗ್ ಯೂನಿಟ್ಟು, ಪಾಲಿಥಿನ್ ಬ್ಯಾಗ್ಸು, ಫೀಡಿಂಗ್ ಬಾಟಲ್ಸು ಎಲ್ಲ ಪ್ರಾಡಕ್ಟ್ಸ್ ಇವೆ. ಇವಕ್ಕೆಲ್ಲ ನೀವೇ ಸೇಲ್ಸ್ ರೆಪ್ರೆಸೆಂಟೇಟಿವ್ ಆಗಬೇಕು. ಆಗುತ್ತೆ ತಾನೇ? ಆಗುತ್ತೆ ಸರ್, ಆಗುತ್ತೆ. ತುಂಬ ಓಡಾಡಬೇಕಾಗುತ್ತೆ. ನಿಮ್ಮ ಹತ್ರ ವೆಹಿಕಲ್ ಏನಾದ್ರು ಇದೆಯಾ? ಇಲ್ಲ ಸರ್. ಹಾಂ ಇದೆ ಸರ್, ನನ್ನ ಫ್ರೆಂಡ್ ಬೈಕ್ ಇದೆ, ಅದನ್ನು ಉಪಯೋಗಿಸ್ಬೋದು. ಹಾಗಾದರೆ ನಮ್ಮ ಸ್ಯಾಂಪಲ್ಸ್ ಎಲ್ಲ ಇಟ್ಕೊಳ್ಳಿ. ಫ್ರಮ್ ಟುಮಾರೋ ಯು ಮಸ್ಟ್ ಡ್ರೆಸ್ ವೆಲ್ ಸ್ಮಾರ್ಟ್ಲಿ. ಐ ವಿಲ್ ಸಿ ದಟ್ ಇಟ್ ವಿಲ್ ಬಿ ಸೆಂಟ್ ಟು ಯು ಸರ್. ಶೋರ್, ಐ ವಿಲ್ ಓಕೆ. ಸಿ ಯು, ಬಾಯ್ ಬಾಯ್. Yes, please. Am I dreaming? What? I'm sorry. I think I've seen you somewhere. Oh, don't talk crap. Abandon matle olagbekagutte. Il kharch maadbedi. Nim boss nodboda? I'll see. Someone wants to see you, sir. Okay. Kut kodi, amel phone maadtare. You. Bye. Where are you going? Oh yes, it will reach you by the evening flight. I have sent it. It will be there. Bye. Good morning, sir. Yen Haley, be quick and don't waste my time. Nam company nimagondo letter kalisidre sir. Neevu nam product ge favorable response torisabodu anta nimminde kagada bandittu. We are now producing our goods with sophisticated machines. No, no, sir. Na kelo nimage samples torustene. Actually, we have offers from all the cities in India and we are soon going into foreign market. ಇವೆಲ್ಲ ಮಾತಾಡೋದೇ ಹೀಗೆ ಬರೀ ಫಾರಿನ್ ಮಾರ್ಕೆಟ್ ವಿಷಯ ಹೇಳ್ತೀರಾ. ಯು ಆರ್ ವೇಸ್ಟಿಂಗ್ ಮೈ ಟೈಮ್ ಆ್ಯಂಡ್ ಯೋರ್ಸ್. ವಾಟ್ ಯು ಪ್ರೊಡ್ಯೂಸ್ ಟೆಲ್ ಮಿ. ಅಂಟು ಸರ್. ವಾಟ್ ಅಂಟು? ನಿಮ್ಮ ದರಿದ್ರ ಅಂಟು ತಗೊಂಡು ನಾನೇನ್ ತಲೆ ಮೇಲೆ ಸೂರ್ಕೊಳ್ಳ? ವಾಟ್ ದ ಹೆಲ್ ಹ್ಯಾವ್ ಐ ಗಾಟ್ ಟು ಡೂ ವಿತ್ ಯುವರ್ ಗಮ್? ಗೆಟ್ ಔಟ್. ಇಲ್ಲ ಸರ್, ನಾವು ಇನ್ನೂ ಬೇರೆ ಪ್ರೊಡಕ್ಟ್ಸ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಗೆಟ್ ಔಟ್. ಏನ
ಏನಾಯ್ತು? ನಿಮ್ ಬಾಸ್ಗೆ ಹಾರ್ಟ್ ಅಟ್ಯಾಕ್ ಆಯ್ತು. ನಿನ್ನ ಎಲ್ಲಿ ಹೋಗಿದ್ರಿ? ಮಣಿ ಅಂಡ್ ಮನಿ ಎಕ್ಸ್ಪೋರ್ಟರ್ಸ್ಗೆ. ಅಲ್ಲಿ ಏನಾಯ್ತು? ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಅವರ್ ಪ್ರಾಡಕ್ಟ್ ಸರ್. ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಅವರ್ ಪ್ರಾಡಕ್ಟ್ಸ್. ನಮ್ ಪ್ರಾಡಕ್ಟ್ಸ್ ಏನಂತ ಹೇಳಿದ್ರಿ? ಅಂಟು ಬಂದನ ಅಂಟು. ಅಂಟಲ್ರಿ, ಅಂಟಲ್ಲ ಸರ್. ನಾ ಅದೇ ಪ್ರೊಡ್ಯೂಸ್ ಮಾಡ್ತಾ ಇರೋದ ಸರ್. ಅದು ನನಗೆ ಹೇಳ್ಬೇಕಾ? ಆದ್ರೆ ಮನಿ ಅಂಡ್ ಮನಿ ಎಕ್ಸ್ಪೋರ್ಟ್ಸ್ಗೆ ನಾವು ಕೇಳ್ಬೇಕಾಗಿರೋದು ಅದಲ್ಲ. ಇಲ್ಲ ಸರ್, ನಾನು ಅವ್ರಿಗೆ ಹೇಳಿದೆ ನಮ್ ಇನ್ನೂ ಕೆಲವು ಪ್ರಾಡಕ್ಟ್ಸ್ ಇವೆ ಅಂತ. ಅಷ್ಟರಲ್ಲಿ ಆ DGM ಸಿಟ್ಟಿಗೆದ್ದು ಕೂಗಾಡ್ಲಿಕ್ಕೆ ಶುರು ಮಾಡಿದ. ಓ ಹಾಗಾ, ಇನ್ನೇನು ಹೇಳ್ತಾ ಇದ್ರಿ? ಐ ಆಮ್ ಶೋರ್ ಸರ್, ಐ ವುಡ್ ಹ್ಯಾವ್ ಮೇಡ್ ಎವ್ರಿಥಿಂಗ್ ಕ್ಲಿಯರ್ ಟು ಹಿಮ್. ಪಾಲಿಥಿನ್ ಬ್ಯಾಗ್ಸ್, ಪಾಲಿಥಿನ್ ಬ್ಯಾಗ್ಸ್ಗೆ ಬಿಗ್ ಎಕ್ಸ್ಪೋರ್ಟ್ ಪಾಸಿಬಿಲಿಟೀಸ್ ಅಂತ ಹೇಳಿದ್ರು, ಅದಕ್ಕೆ ನಿಮ್ಗೆ ಕಳಿಸಿದ್ದು. ಎಲ್ಲ ಮೆಸ್ ಮಾಡಿಟ್ರಿ, ಯು ಆರ್ ಯೂಸ್ಲೆಸ್ ಸರ್. ನಾಳೆಯಿಂದ ನಿಮ್ ಕೆಲ್ಸಕ್ಕೆ ಬರ್ಬೇಕಾಗಿಲ್ಲ ಸರ್. ಹೋಗ್ರಿ ಹೋಗ್ರಿ ಹೋಗ್ರಿ, ನನ್ನ ತಲೆ ತಿನ್ಬೇಡ, ಹೋಗ್ರಿ. ಅಂತೂ ಸಿಕ್ಕಿದ್ದೊಂದು ಕೆಲಸನ ಹಾಳು ಮಾಡ್ಕೊಂಡ್ಯಲ್ಲ. ಹೋಗ್ಲಿ ಬಿಡಯ್ಯ, ಅವ್ರು ತಯಾರಿಸ್ತಾ ಇರೋದೇನು? ಗೊಬ್ಬರ ಗೊಬ್ಬರ. ನಾವು ಅದನ್ನು ಪುನಗಂತ ಮಾರಬೇಕು. ನಮ್ಮ DGM ಬಡ್ಡಿ ಮಗ ಏರ್ ಕಂಡೀಷನ್ ರೂಮ್ನಲ್ಲಿ ಕೂತ್ಕೊಂಡು ಟ್ಯಾಬ್ಲೆಟ್ ನುಂಗ್ತಾ ಮಾತಾಡಿ ಮಾತಾಡಿ ಸಾವಿರಾರು ರೂಪಾಯಿ ಸಂಪಾದಿಸ್ತಾನೆ. ಆಮೇಲೆ ಕೇಳಿದ್ರೆ ನೋ ಟೈಮ್ ನೋ ಟೈಮ್ ಅಂತಾನೆ. ಅಂಥವ್ರು ನೋಡಿದ್ರೆ ಮೈ ಉರಿಯತ್ತೆ. ಅದು ಸರಿ ಕಣೋ, ಆದರೆ ಬೇರೆ ಕೆಲಸ ಸಿಕ್ಕೋದು? ಕೆಲಸ ಸಿಗದೆ ಇದ್ರೆ ಕೂಲಿ ಮಾಡ್ತೇನೆ, ಬೀದಿಯಲ್ಲಿ ಹಾಡು ಹೇಳಿ ಸಂಪಾದಿಸ್ತೇನೆ. ಹೋಗ್ಲಿ ಬಿಡು ರಾಮು, ಇಷ್ಟವಾಗದಿರ ಕೆಲಸ ಮಾಡೋದು ಮಹಾ ಹಿಂಸೆ. ಅವ್ರಿಗೆ ಇಷ್ಟವಾಗೋ ಕೆಲಸ ಯಾಕೆ ಕೊಡಿಸ್ಬಾರ್ದು? ಹೌದು ಹೌದು, ನಾನೇನು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಾ? ನಾನೇನು ನಿನ್ನ ಕೆಲಸ ಕೇಳಿಲ್ಲ, ನೀನು ಯಾಕೆ ಆ ಥರ ಅರಿಸ್ತಾ ಇದೀಯಾ? ನಾನೆಲ್ಲ ಅರಿಸ್ತಾ ಇದ್ದೀನಿ, ನೀನೇ ಕಿರಿಸ್ತಾ ಇರೋದು. ನೀವಿಬ್ರು ಯಾಕೆ ಸುಮ್ಮನೆ ಒಬ್ರಿಗೊಬ್ರು ಕೂಗಾಡ್ತಾ ಇದ್ದೀರಾ? ಇಲ್ಲಿ ಶೀಲಾ ಇದ್ದಾರೆ ಡಪ್ಪ? ಶೀಲಾ ಮೇಡಮ್ಮ, ಬನ್ನಿ ತೋರಿಸ್ತೀನಿ. ಪ್ರಕಾಶ್! ಏನ್ ಶೀಲಾ ಮೇಡಮ್? ನಾನ್ ನಿಮ್ಗೇನ್ ಮೇಡಮ್ ಅಲ್ಲ. ಹಾಗಾದ್ರೇನು? ರಮೇಶ್ ಬರೋ ಅಷ್ಟರಲ್ಲಿ ರೆಡಿ ಆಗ್ಬಿಡ್ಬೇಕಂತೆ, ಪಾರ್ಟಿಗೆ ಲೇಟ್ ಆಗುತ್ತೆ. 5 ನಿಮಿಷ ಆದ್ರೆ ನಿಮ್ ಬೋಗಸ್ ಪಾರ್ಟಿ ನಂಗೆ ಹಿಡಿಸಲ್ಲ. ಅಲ್ಲಿ ನಾನು ಇರ್ತೇನಲ್ಲ. ಏನ್ ಡ್ರೆಸ್ ಮಾಡ್ಕೋತೀರಿ? ಏನ್ ಹಾಕೊಳ್ಳಿ? ಜೀನ್ಸ್, ಮಿನಿ, ಮಿಡಿ, ಮ್ಯಾಕ್ಸಿ, ಸಿಲ್ವರ್, ಚುಡಿದಾರ್, ಹಾಟ್ ಪ್ಯಾಂಟ್. ಹಾಗೆ ಬನ್ನಿ. ಹ್ಮ್, ಓಕೆ, ನಿಮಿಷ್ಟ. ಹಾಗಾದ್ರೆ ಲಕ್ಷಣವಾಗಿ ಒಂದು ಖಾದಿ ಸೀರೆ ಉಟ್ಕೊಂಡ್ ಬರ್ತೀನಿ. ಖಾದಿ ಸೀರೆ? ಖಾದಿ ಸೀರೆ ಮಾತ್ರ ಉಟ್ರೆ ಪಾರ್ಟಿ ಒಳಗೆ ನಿಜವಾಗ್ಲೂ ಕಾಂಗ್ರೆಸ್ ಬಿಡಾರೆ. ಯು ಹ್ಯಾವ್ ಸಮ್ ಫಾಸ್ಟ್ ಮ್ಯೂಸಿಕ್? ಫಾಸ್ಟ್ ಮ್ಯೂಸಿಕ್? ವಾಟ್ ಫಾಸ್ಟ್ ಮ್ಯೂಸಿಕ್? ಎನಿ ಮಾಡರ್ನ್ ಮ್ಯೂಸಿಕ್ ಮೇಡಮ್. ಯು ಚೂಸ್ ದ ಯುವರ್ ಸೆಲ್ಫ್. ಪ್ರಕಾಶ್, ಏನೋ ಇದೆಲ್ಲ? ಅವತ್ತು ಪಾರ್ಟಿಯಲ್ಲಿ ಆಗಿದ್ದಲ್ಲ ಏನು? ಓಹ್, ಆ ಪಾರ್ಟಿ ಪ್ರಭಾವನ ಇದು? ಅವತ್ತು ನನಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಬಹುಶಃ ನನಗೂ ಸ್ವಲ್ಪ ವೆಸ್ಟರ್ನ್ ಮ್ಯೂಸಿಕ್ ಗೊತ್ತಿದ್ರೆ. ಆ ಕತ್ತೆಗಳನ್ನ ಯಾಕೋ ನೀನು ಅಷ್ಟೊಂದು ಸೀರಿಯಸ್ ಆಗಿ ತಗೋತ್ಯಾ? ಪ್ರಕಾಶ್ ನೋಡು, ನೀನು ಎಷ್ಟೇ ಅಭ್ಯಾಸ ಮಾಡಿದ್ರು ಈ ಮ್ಯೂಸಿಕ್ ನಿಂದ ಆಗೋಲ್ಲ, ಗೊತ್ತಾಯ್ತಾ? ಏ ಪ್ರಕಾಶ್, ನೀವು ಹಾಡಿದ ನಿಜವಾಗ್ಲೂ ಚೆನ್ನಾಗಿತ್ತು. ನಾನೇನೇನೋ ಆಗ್ತೀನಿ ಅಂತ ನಾನೇನೋ ಆಸೆ ಇಟ್ಕೊಂಡ್ಬಂದೆ, ಆದರೆ ಇಲ್ಲಿ ಪ್ರಕಾಶ್ ಅಪ್ಸೆಟ್ ಆಗ್ಬೇಡ ಬಿಡು, ನೀನೊಬ್ಬ ದೊಡ್ಡ ಫೂಲ್. ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಅಂದಾಗ ಪ್ರಕಾಶ್, ನೀವೊಂದು ಒಳ್ಳೆ ಸುದ್ದಿ ಇದೆಯೋ? ಸುಂದರ್ ಅಂಡ್ ಸುಂದರ್ ಅಂತ ಒಬ್ಬರು ಫಿಲ್ಮ್ ಪ್ರೊಡ್ಯೂಸರ್ ಇದ್ದಾರೆ, ಅವ್ರೊಂದು ಹೊಸದಾಗಿ ಫಿಲಮ್ ಮಾಡ್ತಾರೆ. ಅವ್ರ ಅಡ್ರೆಸ್ ನನ್ನ ಹತ್ರ ಇದೆ, ಹೋಗಿ ನೋಡೋಣ, ನಿಂಗೆ ಏನಾದ್ರು ಹಾಡಕ್ಕೆ ಚಾನ್ಸ್ ಸಿಗ್ಬೋದು. ಸಾರ್ ಸಾರ್, ಯಾರಿದ್ದಂಗೆ ಕಾಣಲ್ಲ. ಸಾರ್
ಹಲೋ, ಏನಮ್ಮ ಮುಂದಿಲ್ಲ, ಬೆಳಗ್ಗೆ 4 ಸಲ ಫೋನ್ ಮಾಡಿದ್ದಂತೆ. ಹಾ, ಈಗ ತಾನೆ ಮಡ್ರಾಸ್ನ ಬಂದೆ, 4 ಅವರ್ಸ್ ಲೈಟ್ ಡಿಲೇ ಆಯ್ತು. ಹಾ ಆಯ್ತು ಕಮಲ್ಲು, ಡೇಟ್ ಫಿಕ್ಸ್ ಆಯ್ತು. ನೀನೇ ಮ ಹೀರೋಯಿನ್ನು, ಕನ್ನಡ ಹಿಂದಿ ತೆಲುಗು ತಮಿಳು. ಆಯ್ತು ಓಕೆ ಆಯ್ತು. ನಮ್ಮ ಮಂಜುಳ ಬೆಳಗ್ಗೆ 4 ಸಲ ಫೋನ್ ಮಾಡಿದ್ಲಂತ ಪಾಪ. ಇಲ್ಲ, ಮಾಧುರಾವ್ ನಿಮ್ ಬಗ್ಗೆ ಹೇಳಿದ್ರು, ಅದಕ್ಕೆ ನನ್ನ ಫ್ರೆಂಡ್ನ ನಿಮ್ ಹತ್ರ ಕರ್ಕೊಂಡು ಬಂದೆ. ಓ, ಹೀರೋ ಚಾನ್ಸಾ? ಅಲ್ಲ ಅಲ್ಲ ಸರ್, ಇವ್ರು ತುಂಬಾ ಚೆನ್ನಾಗಿ ಹಾಡ್ತಾರೆ, ಕಾಲೇಜ್ನಲ್ಲಿ ಆಕಾಶವಾಣಿಯಲ್ಲಿ ತುಂಬಾ ಬಹುಮಾನ ತಗೊಂಡಿದ್ದಾರೆ. ಅದಕ್ಕೆ ನಿಮ್ಮ ಫಿಲ್ಮ್ನಲ್ಲಿ ಪ್ಲೇಬ್ಯಾಕ್ ಸಿಂಗಿಂಗ್ ನನಗೊಂದು ಚಾನ್ಸ್ ಕೊಟ್ರೆ ಸರ್. ಪ್ಲೇಬ್ಯಾಕಾ? ತರಂಗಿಣಿ, ಏನ್ ಲೈಟರ್ ಇರ್ತಿತ್ವ ಅಮ್ಮ? ಇವಳು ತರಂಗಿಣಿ, ನೆಕ್ಸ್ಟ್ ಫಿಲಮ್ ಹೀರೋಯಿನ್. ಇವತ್ತಾನೆ ಸೆಲೆಕ್ಟ್ ಮಾಡಿದ್ದೀನಿ. ಇಂದ ಸೆಲೆಕ್ಟ್ ಆಯ್ತಾ ಸರ್? ಆಯ್ತು ಆಯ್ತು. ನೀವು ಹಾಡ್ತೀರಾ, ಚಾನ್ಸ್ ಬೇಕಾ, ಎಷ್ಟು ಕೊಡ್ತೀರಿ? ಅಂದ್ರೆ ನಮ್ಮ ಪಿಕ್ಚರ್ನಲ್ಲಿ ಹಾಡಾಕೋ ಯೋಚನೆ ನಮ್ಗಿರ್ಲಿಲ್ಲ. ಮಡ್ರಾಸ್ಗೆ ಹೋಗ್ಬೇಕು, ಸ್ಟುಡಿಯೋ ಬುಕ್ ಮಾಡಬೇಕು, ಸಾಂಗ್ ರೆಕಾರ್ಡಿಂಗು, ಮ್ಯೂಸಿಕ್ ಡೈರೆಕ್ಟ್ರು, ಆ ಖರ್ಚನ್ನೆಲ್ಲ ಎಷ್ಟಾಗ್ಬೋದು ಸರ್? ಒಂದು 5. 500? 5000? 5000? ಅದು ಅದನ್ನ ಯಾವಾಗ ಕೊಡ್ತೀವಿ ಅಂತ ತಮಗೆ ತಿಳಿಸ್ತೀವಿ ಶ್ಯಾಮ್ ಸುಂದರ್ ಅವ್ರೆ. ನಾನು ಶ್ಯಾಮ್ ಸುಂದರ್ ಅಲ್ರಿ, ನಾನು ಸೋಮ್ ಸುಂದರ್. ಮತ್ತೆ ಶ್ಯಾಮ್ ಸುಂದರ್ ಯಾರು? ಅವನು ನನ್ನ ತಮ್ಮ. ಹೀರೋಗಳನ್ನ ಬುಕ್ ಮಾಡಕ್ ಹೋಗಿದ್ದಾನೆ. ಓ, ಹಾಗಾದ್ರೆ ಹೀರೋಯಿನ್ಗಳನ್ನ ನೀವು ಬುಕ್ ಮಾಡ್ತೀರಾ? ಏನಂದ್ರೆ? ಅದೆಲ್ಲ ಶ್ಯಾಮ್ ಸುಂದರ್ ಅವ್ರೆ, ಸಾರಿ ಸೋಮ್ ಸುಂದರ್ ಅವ್ರೆ, ಈ ಪ್ಲೇಬ್ಯಾಕ್ ಸಿಂಗರ್ಸ್ ಅನ್ನ ಬುಕ್ ಮಾಡೋರು ಯಾರು? ತಮಾಷೆ ಮಾಡಕ್ ಬಂದಿದ್ದೀರಾ? ನಾನು ಈಗಾಗಲೇ 5 ಫಿಲಮ್ ಮಾಡ್ತಾ ಇದ್ದೀನಿ, ಒಂದು ಬಂಬಾಟ್ ಫಿಲಮ್ ಕೂಡ ಮಾಡ್ತಾ ಇದ್ದೀನಿ, ಗೊತ್ತಾ ನಿಮ್ಗೆ? ಅದೆಲ್ಲ ನಮಗೆ ಗೊತ್ತಿಲ್ಲ ಸರ್. ಆ ಪಿಕ್ಚರ್ದು ಹೆಸರೇನ್ ಸರ್? ಇನ್ನೂ ರಿಲೀಸ್ ಆಗಿಲ್ಲ, ಸ್ವಲ್ಪ ಪ್ಯಾಚ್ ವರ್ಕ್ ಇದೆ. ಹಾಗಾದ್ರೆ ನಾವಿಲ್ಲಿ ಬರ್ತೀವಿ ಸರ್, ನಾಳೆ ಬಂದು ನೋಡ್ತೀವಿ. ಆಯ್ತು, ನಮಸ್ಕಾರ. ನಮಸ್ಕಾರ. ಹಲೋ, ಏನಮ್ಮ ಮಂಜುಳ, ಬೆಳಗ್ಗೆ 4 ಸಲ ಫೋನ್ ಮಾಡಿದ್ದಂತೆ. ಹಾ, ನಾನು ಮದ್ರಾಸಿಂದ ಬಂದೆ, 4 ಅವರ್ಸ್ ಲೈಟ್ ಇಲ್ಲ ಆಯ್ತು, ಕಮಲಾಸನ್ ಬುಕ್ ಆಗಿದ್ದಾನೆ. ಏ, ನನ್ ಕೈ ಡಕ್ ನೋಡ್ತೀರಿ? ಮತ್ತೆ ರಾಂಗ್ ಶೋ ಮಾಡ್ಬೇಡ. ಹ ಪ್ರಕಾಶ್, ರಾಜಾ ರಾಣಿ ಒಟ್ಟಿಗೆ ಜೋಡಿಸ್ಬೋದಲ್ವಾ? ರಾಜಾ ರಾಣಿ ಜೋಡಿಸ್ಬೋದು, ಆದ್ರೆ ಗುಲಾಮ್ ಇಲ್ದಿದ್ರೆ ಆ ಜೋಡಿಗೆ ಬೆಲೆನೇ ಇಲ್ಲ. ನನ್ನ ಹತ್ರ ರಾಜ ಇದೆ. ನನ್ನ ಹತ್ರ ರಾಣಿ ಇದೆ, ಗುಲಾಮ್ ಆ ಟಿಪ್ ನಲ್ಲಿ ಇರುತ್ತೆ, ಅದು ಸೇರಿದ್ರೆ ಮಾತ್ರ ಸೀಕ್ವೆನ್ಸ್ ಆಗುತ್ತೆ. ಗೊತ್ತಾ? ಜೋಕರ್. ಅರೆ, ಯಾಕೆ ಬಿಟ್ಬಿಟ್ರೆ? ಇವ್ರು ತುಂಬಾ ಮೋಸ. ಪರವಾಗಿಲ್ಲ, ಇತ್ತೀಚೆಗೆ ಶೀಲಾ ತುಂಬಾ ಖುಷಿಯಾಗಿರ್ತಾಳೆ. ಪ್ರಕಾಶ್, ಆ ದಿನ ಪಾರ್ಟಿಲಿ ಒಬ್ಬ ವ್ಯಕ್ತಿ ಸಿಕ್ಕಿದ್ದ, ನಿಂಗೆ ಜ್ಞಾಪಕ ಇದೆಯಾ? ಆ ಪಾರ್ಟಿ ವಿಷಯ ಮಾತ್ರ ಎತ್ತಬೇಡ. ಏ, ಪೂರ್ತಿ ಕೇಳ್ಕೊಳ್ಳೋ ಬೇಕು. ಫಾ, ಏನದು? ನೋಡು, ಪಾರ್ಟಿಗೆ ಒಬ್ರು ರಾವ್ ಅಂತ ಬಂದಿದ್ರು, ಅವರು ಒಂದು ಹೊಸದಾಗಿ ಫರ್ಮ್ ಓಪನ್ ಮಾಡಿದ್ದಾರೆ, ನಿನಗಿಷ್ಟ ಆದ್ರೆ ಅವ್ರು ಕೆಲಸ ಕೊಡಕ್ ತಯಾರ. ಪರವಾಗಿಲ್ಲ, ನಿಮ್ ರಾವ್. ಅರೆ, ನಿಂದೊಳ್ಳೆ ತಮಾಷೆ ಆಯ್ತಲ್ಲ. ಅಲ್ಲ, ಕೆಲಸ ಕೊಡೋರು ಶಿಫಾರಸ್ ಕೇಳ್ತಾರೆ, ನೀನ್ ಕೆಲಸ ತಗೊಳೋನು, ನೀನೇ ಪರವಾಗಿಲ್ಲ ಅಂತ ಕೇಳ್ತಾ ಇದೆಯಲ್ಲ, ಹಾಗಾದ್ರೆ ನೀನೇ ಹೋಗಿ ನೋಡ್ಕೋ. ಓಕೆ, ಯು ಆರ್ ಗ್ರೇಟ್ ಆನ್ ದ ಡೇ, ಡಿಂಟ್ ಐ ಕಾಂಪ್ಲಿಮೆಂಟ್ ಯು. ಅದರಲ್ಲಿ ಈಗ ನಾವು ಒಂದು ಹೊಸ ಫರ್ಮ್ ಅನ್ನ ಪ್ರಾರಂಭ ಮಾಡಬೇಕು ಅಂತ ಇದ್ದೀವಿ.
ಒಳ್ಳೆ ಪ್ರತಿಭಾವಂತರನ್ನ ಆ ಫರ್ಮ್ಗೆ ಇಟ್ಕೋಬೇಕು ಅಂತ ಇದ್ದೀನಿ. ಇನ್ಫ್ಯಾಕ್ಟ್ ವಿ ಆರ್ ಲುಕಿಂಗ್ ಫಾರ್ ಯಂಗ್ ಟ್ಯಾಲೆಂಟೆಡ್ ಪೀಪಲ್. ಒಬ್ಬ ಕ್ರಿಕೆಟಿಯರ್ನ ಇಟ್ಕೋಬೇಕು ಅಂತ ಇದ್ದು. ಆದ್ರೆ ಅಂಥವ್ರು ಎಷ್ಟು ಜನ ಸಿಗ್ತಾರೆ ಹೇಳಿ? ವಿಶ್ವನಾಥ್ ಒಬ್ಬ. ಆದ್ರೆ ನನಗೆ ನೀವು ತುಂಬ ಹಿಡಿಸಿದ್ದೀರಾ. ನಮ್ಮ ಫರ್ಟಿಲೈಸರ್ ಫ್ರೆಂಡು, ತಪ್ಪು ತಿಳ್ಕೋಬೇಡಿ, ನಾವು ತಮಾಷೆಗೆ ಅವ್ರನ್ನ ಹಾಕಿ ಕರೆಯೋದು, ಅವರು ನಿಮ್ಮ ಹೆಸರನ್ನು ಸಜೆಸ್ಟ್ ಮಾಡಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮಗೆ ಇಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಇದೆಯಾ? ಇದೆ ಸರ್. ಆದರೆ ಕೆಲಸ ಯಾವ ಥರದ್ದು ಅಂತ? ನಮ್ಮದು ಈಗ ತಾನೇ ಶುರು ಆಗ್ತಾರೆ ಫಾರ್ಮು. ಜಪಾನ್ ಕೊಲಾಬರೇಷನ್ನಲ್ಲಿ ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸನ್ನು ತಯಾರಿಸಬೇಕು ಅಂತ ಇದ್ದೀವಿ. ಕೊಲಾಬರೇಷನ್ಗೆ ಲೈಸೆನ್ಸ್ ಸಿಗಬೇಕು ಅಷ್ಟೇ. ಅಲ್ಲಿವರೆಗೂ ನಿಮಗೆ ಕೆಲಸ ಇರಲ್ಲ. ಆದರೆ ಒಳ್ಳೆ ಸ್ಯಾಲ್ರಿ ಕೊಡ್ತೀವಿ. ನಮಗೇನು ಅಂದರೆ ಅಫಿಷಿಯಲ್ಸ್ ಜೊತೆ ಇಂಪ್ರೆಸಿವ್ ಆಗಿ ಮಾತಾಡೋರ್ಬೇಕು. ನೀವು ಸರಿಯಾದವರು ಅಂತ ನನ್ನ ಭಾವನೆ. ಬನ್ನಿ ಸರ್, ನಿಮ್ಮ ನೋಡೋಕೆ ಯಾರೋ ಬಂದಿದ್ದಾರೆ. ಕಳಿಸು. ಮಿಸ್ ಪ್ರಕಾಶ್, ನೀವು ಸ್ವಲ್ಪ ಹೊರಗಡೆ ಇರಿ. ಸುಷ್ಮಾ, ಅವ್ರಿಗೆ ಟೇಬಲ್ ತೋರಿಸು. ಓಕೆ. ರೈಟ್ ಸರ್. ಯು ಹ್ಯಾವ್ ನೋ ಮ್ಯಾನರ್ಸ್. ಇದೇ ನಿಮ್ಮ ಟೇಬಲ್? ನಾನು ಇಲ್ಲಿ ಏನು ಮಾಡ್ಬೇಕಂತ ಗೊತ್ತಿಲ್ಲ. ನಾನು ಮೊದಲು ಬಂದಾಗ ಬಾಸನ್ ಕೇಳಿದೆ ನನ್ನ ಕೆಲಸ ಏನು ಅಂತ. ಅದಕ್ಕೆ ಅವ್ರು ಏನು ಹೇಳಿದ್ರು ಗೊತ್ತಾ? ಮೊಟ್ಟ ಮೊದಲನೇ ಕೆಲಸ ಸುಮ್ಮನೆ ಬಾಯಿ ಮುಚ್ಕೊಂಡಿರೋದು ಅಂದರು. ಬಹುಶಃ ನಿಮಗೂ ಅದೇ ಕೆಲಸ ಇರ್ಬೋದು. ನೀವು ಜಾಯ್ನ್ ಆಗಿ ಎಷ್ಟು ದಿನ ಆಯಿತು? ಒಳಗೆ ಹೋದ್ರಲ್ಲ, ಯಾರವರು? ಮೊದಲನೇ ದಿನನೇ ತುಂಬ ಪ್ರಶ್ನೆ ಕೇಳ್ತೀರಾ. ನಿಮಗೆ ಫೋನ್ ಮಾಡ್ತಾ ಇದ್ದೆ. ಯಾಕೆ? ಏನೋ ಟೈಮ್ ಇತ್ತು, ಆದರೆ ಸಿನಿಮಾಕ್ಕೆ ಹೋಗೋಣ ಅಂತ. ರಾಮು? ರಮೇಶ್ಗೆ ಫೋನ್ ಮಾಡಿದೆ. ಅವನು ಹೇಳಿದ ತಾನು ಫಾರ್ಮ್ಗೆ ಹೋಗ್ಬೇಕು, ನನಗೆ ಬರೋಕ್ಕಾಗಲ್ಲ, ನೀವೇ ಹೋಗಿ ಬನ್ನಿ ಅಂತ. ಓ, ಫಾರ್ಮ್ಗೆ ಹೋಗ್ತಾನಂತ? ಯಾವ ಸಿನಿಮಾ? ಯಾವುದಾದ್ರೂ ಹೋಗೋಣ. ನನ್ನ ಚಾಯ್ಸು. ಓಕೆ. ಭಾಳ ಅನುಕೂಲ ಆಗಿದೆ ಅಂತ ಬಂದ್ರೆ ಪಿಕ್ಚರ್ ಬೇಗ. ಹೌದು ಸರ್, ಬೇಗ ಬಂದ್ರು. ಯಾಕೋ ಶೀಲಾ, ನಾವು ಬೇರೆ ಸಿನಿಮಾ ಹೋಗೋಣ. ಯಾಕೆ? ಎಲ್ರು ಇದೇ ಚೆನ್ನಾಗಿದೆ ಅಂತಾರೆ. ಒಂದ್ ನಿಮಿಷ ಇರು, ನಾನು ರಮೇಶ್ ಮನೆ ನೋಡ್ಕೊಂಡ್ ಬರ್ತೇನೆ. ಹಾಯ್ ಪ್ರಕಾಶ್, ಎಲ್ ಶೀಲಾ? ಶೀಲಾ ಯಾಕೆ? ಶೀಲಾ ನಿಂಗೆ ಸಿಗ್ಲ್ವಾ? ಅವಳಿಗೆ ನೀನ್ ಕರ್ಕೊಂಬಾ ಅಂತ ಹೇಳಿದ್ದೆ. ಪ್ರಕಾಶ್, ನಿಮ್ಗೆ ಸರಿಯಾಗಿ ಸುಳ್ಳು ಹೇಳೋಕು ಬರಲ್ವಲ್ಲ. ಸರಿಯಾಗಿ ಸುಳ್ಳು ಹೇಳೋಕೆ ಏನ್ ಸಮಾಚಾರ? ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಏನಿಲ್ಲ, ನಾ ಟಿಕೆಟ್ ತಗೊಂಡ್ಬರ್ತೇನೆ. ಪ್ರಕಾಶ, ನಿಮ್ಗೆ ಏನಾಗಿದೆಯೋ? ಬೆಳಿಗ್ಗೆ ಏನ ನಗ್ತಾನೆ ಇದ್ದಾಳೆ. ಏನು ಏನದು? ಏನಿಲ್ಲ, ಆ ಪಿಕ್ಚರ್ ತುಂಬಾ ತಮಾಷೆ ಆಗಿತ್ತಲ್ಲ. ತಮಾಷೆ? ರಮೇಶ್ ಅಣ್ಣ, ಪ್ರಕಾಶಿಗೆ ನಿಜವಾಗ್ಲೂ ನಟ್ ಲೂಸೆ. ನನಗಂತೂ ನಿಮ್ಮಿಬ್ರಿಗೂ ಏನೋ ಆಗಿದೆ ಅನ್ಸತ್ತೆ. ಇವಳು ನೋಡಿದ್ರೆ ಬೆಳಿಗ್ಗೆಯಿಂದ ನಗ್ತಾನೆ ಇದ್ದಾಳೆ, ನೀನ ಆ ಸೀರಿಯಸ್ ಫಿಲ್ಮ್ನ ತಮಾಷೆ ಅಂತೀಯ. ಸಮಥಿಂಗ್ ಈಸ್ ರಾಂಗ್ ವಿತ್ ಯು. ಯಾರ ಹುಡುಗಿ? ಯಾರು? ಓ, ಆ ಹುಡುಗಿನ? ಪರವಾಗಿಲ್ಲ,
ಚೆನ್ನಾಗಿದ್ದಾಳೆ, ಜೊತೆಗೆ ಬಾಡಿ ಗಾರ್ಡ್ಸ್ ಬೇರೆ ಇದ್ದಾರೆ. ಯಾರು ಅಂತ ನಿಮ್ಗೆ ಗೊತ್ತಿಲ್ವಾ? ಇಲ್ಲ, ನಂಗೆ ಗೊತ್ತಿಲ್ಲ. ನನ್ಗೆ ಗೊತ್ತು ಅಂತ ನೀ ಹೆಂಗೆ ಹೇಳ್ತೀಯ? ನೀವು ನೋಡೋ ರೀತಿ ನೋಡಿದ್ರೆ ಹಾಗೆ ಅನ್ಸುತ್ತೆ. ನಿನ್ಗೆ ಯಾಕೆ ಅಷ್ಟು ಹೊಟ್ಟೆ ಕಿಚ್ಚು? ನಂಗೇನು ಹೊಟ್ಟೆ ಕಿಚ್ಚಿಲ್ಲ. ಆತ ನೋಡ್ಲಿಲ್ಲ ಅಂತ ನಿನಗೆ ಖಂಡಿತ ಗೊತ್ತಾ? ಖಂಡಿತ ಗೊತ್ತು. ಆತ ಹಳ್ಳಿಯಿಂದ ಬಂದವನು, ತನ್ನ ಪಾಡಿಗೆ ತಾನಿರ್ತಾನೆ ಅನ್ಕೊಂಡಿದ್ದೆ. ಅವನು ನಿನ್ನ ಯಾಕೆ ಫಾಲೋ ಮಾಡ್ತಾ ಇರ್ಬೋದು? ನಿನ್ನ ಬಗ್ಗೆ ಅವನಿಗೇನಾದರೂ ರೊಮ್ಯಾಂಟಿಕ್ ಭಾವನೆಗಳು? ಹಾ, ಹೇಗೆ ಮಾಡು, ನೀನು ಅವನ ಜೊತೆ ನೈಸ್ ಆಗಿದೆ. ನಿಮ್ಮನ್ನೆಲ್ಲ ನೋಡ್ದಾಗಿದೆಯಲ್ಲ. ಇಲ್ಲ, ನನಗೆ ಜ್ಞಾಪಕ ಇಲ್ಲ. ಚೆನ್ನಾಗಿ ಜ್ಞಾಪಕ ಇದೆ, ನಿಮ್ಮನ್ನೆಲ್ಲ ನೋಡಿದ್ದೀನಿ. ಅಂದಾಗ ನೀವೆಲ್ಲಿ ಕೆಲಸ ಮಾಡ್ತೀರಾ? ರಾವ್ ಸಿಗ್ರೋ ಇಂಪ್ಲಿಮೆಂಟ್ಸ್. ಓ, ಅಲ್ಲೇ ಇರಬೇಕು. ನೀವು ಸೇರಿ ತುಂಬ ದಿವಸ ಆಯ್ತಲ್ಲ? ಒಂದು 4 ತಿಂಗಳಾಯ್ತು, ಬರ್ತೇನೆ. ಒಂದು ನಿಮಿಷ, ನಿಮ್ಮ ಹೆಸರೇನು? ಪ್ರಕಾಶ್. ಐ ಸಿ, ಥ್ಯಾಂಕ್ ಯು. ಅಂದಾಗೆ ಮಿಸ್ಟರ್ ಪ್ರಕಾಶ್, ಈ ರಾವ್ ಫರ್ಮು ಆಗ್ರೋ ಇಂಪ್ಲಿಮೆಂಟ್ಸ್ನ ತಯಾರಿಸ್ತಾರಾ ಅಥವಾ ಮಾರ್ತಾರಾ? ನನ್ಗೆ ಗೊತ್ತು, ನೀವು ಪ್ಲೀಸ್ ಅವ್ರನ್ನ ಕೇಳಿ. ಹಲೋ, ಎಲ್ಲ ಸರಿಯಾಗಿದೆ, ಆಫೀಸ್ ಸೆಟ್ ಆಗಿದೆ, ಇಬ್ಬರು ಸ್ಟಾಫ್ ಇದ್ದಾರೆ. ನೋ ನೋ ನೋ, ದೇ ಆರ್ ಪರ್ಫೆಕ್ಟ್ಲಿ ಇನ್ನೋಸೆಂಟ್. ನಿಮ್ಮ ಹುಡುಗರು ಆರಾಮಾಗಿದ್ದಾರೆ, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ವೀಕ್ ಕಳಿಸ್ಕೊಡ್ತೀನಿ, ಓಕೆ? ನೀವು ಸದಾ ನನ್ನ ಜೊತೆಲೇ ಇದ್ದರೆ ಬೇರೆಯವ್ರಿಗೆ ಅನುಮಾನ ಬರುತ್ತೆ. ಪಟೇಲ್ ಕೂಡ ಅದನ್ನೇ ಹೇಳಿದ್ರು, ನೀವು ಆಫೀಸ್ಗಂತೂ ಬರಲೇಬಾರ್ದು. ನೀವು ನನ್ನ ಹಿಂದೆನೆ ಇದ್ದರೆ ಕೆಲಸ ಎಲ್ಲ ಕೆಟ್ಟ ಹೋಗುತ್ತೆ. ನಿಮ್ಗೆ ಅಷ್ಟೊಂದು ಅನುಮಾನ ಇದ್ದರೆ ಮನೇಲೇ ಇದ್ದು ಬಿಡಿ, ಪಟೇಲ್ ಕೊಟ್ಟಿರೋ ವಸ್ತು ಸೇಫ್ ಆಗಿದೆ. ನಾನು ಮೈಸೂರಿಗೆ ಹೋಗ್ತಿದ್ದೀನಿ, ನಾಳೆ ಬರ್ತೀನಿ. ಹಲೋ ಸುಷ್ಮಾ, ಸ್ವರ್ಗಕ್ಕೆ ಬರ್ಬೇಕಂತೆ. ಹಲೋ, ಹಾ
ಕರ್ನಾಟಕ ರಾಜ್ಯ ಲಾಟ್ರಿ 20 ಲಕ್ಷ ಸರ್, ಬಂಪರ್ ಡ್ರಾ ಬಂಪರ್ ಡ್ರಾ ತಗೊಳ್ಳಿ ಸರ್. ಸರ್ ಟುಮಾರೋ ಬಿಗ್ ಬಂಗ್ಲಾ, ಬಂಗ್ಲಾ ಬಿಗ್ ಹೋಟೆಲ್ ತಗೊಳ್ಳಿ ಸರ್. ಟುಮಾರೋ ಡ್ರಾ ಸರ್, ಟುಮಾರೋ ಸರ್, ಟುಮಾರೋ ಡ್ರಾ ಸರ್. ನೋಡಿ ಸರ್, ನಿಮ್ ಲಕ್ ಟ್ರೈ ಮಾಡಿ ಸರ್. ನೋಡಿ ಸರ್, ಟುಮಾರೋ ಬಂಪರ್ ಡ್ರಾ ಸರ್, 20 ಲ್ಯಾಕ್. ಟುಮಾರೋ ಡ್ರಾ ಸರ್, ಟುಮಾರೋ ನೋ ಸ್ಕೂಟರ್ ಬಂಗ್ಲೋ ಸರ್, ಕಾರ್ ಸರ್. ಮಿಸ್ಟರ್ ಸೋಮ್ ಸುಂದರ್, ನೀವು ಫಿಲ್ಮ್ ಪ್ರೊಡ್ಯೂಸರ್ ಅಲ್ವಾ? ರೇ, ಆ ಸೋಮ್ ಸುಂದರ್ ಅವ್ನು ಯಾರೋ ಬೇರೆ, ನಾನು ಶ್ಯಾಮ್ ಸುಂದರ್. ಕರ್ನಾಟಕ ರಾಜ್ಯ ಲಾಟ್ರಿ ಸರ್, 20 ಲ್ಯಾಕ್. ನೀವು ಟ್ರೈ ಮಾಡಿ ಸರ್, ನಿಮ್ ಮುಖ ನೋಡಿದ್ರೆ ಖಂಡಿತ 20 ಲ್ಯಾಕ್ಸ್ ಬರುತ್ತೆ ಸರ್. ನೀವು ಟ್ರೈ ಮಾಡಪ್ಪ. ಯಾರಿಗೆ ಕರ್ನಾಟಕ ರಾಜ್ಯ ಲಾಟ್ರಿ, ಟ್ರೈ ಮಾಡಿ ಸರ್. ಹಲೋ, ಏನ್ ಇವತ್ತೆಲ್ಲ ಬರೀತಾನೆ ಇದ್ರಲ್ಲ ಪ್ರಕಾಶ್? ಲವ್ ಲೆಟರ್ಸ್ ಬರಿತಾ ಇದ್ದೆ. ಲವ್ ಲೆಟರ್ಸ್, ಮೈ ಗಾಡ್. ಯಾಕೆ, ನಿಮ್ಗೆ ಯಾರು ಲವ್ ಲೆಟರ್ಸ್ ಬರಿತಾ ಇಲ್ವಾ? ಬರಿದೇ ಇದ್ರೆ ಹೇಳಿ, ನಾನೇ ಒಂದು ಬರೆದು ಪೋಸ್ಟ್ ಮಾಡ್ತೇನೆ. ಸದ್ಯ ಪ್ರೇಮಗೆ ಮಾತಾಡ್ಲಿಲ್ಲ ಬೇಡಪ್ಪ. ಪ್ರೇಮಗೆ ಬೈನು ಬೇಡ, ಹಾಗಾದ್ರೆ ಒಳ್ಳೆ ಕಾಲೇಜ್ ಸ್ಟೂಡೆಂಟ್ ತರ ಐಸ್ಕಂತೀರ. ಹೊಳ್ಬಿ, ಎರಡು ಐಸ್ ಕ್ರೀಮ್. ಸುಷ್ಮಾ, ನನಗೆ ರಾವ್ ಫರ್ಮು ಏನು ಅಂತ ಅರ್ಥ ಆಗ್ತಾ ಇಲ್ಲ. ನಂಗೂ ಅಷ್ಟೇ, ಆದ್ರೆ ಸಂಬಳ ಬರುತ್ತಲ್ಲ, ಮತ್ತೆ ಯಾಕೆ ಯೋಚನೆ ಮಾಡ್ಬೇಕು? ನಿಜ. ಆಮೇಲೆ ನಮ್ಮ ಆಫೀಸಿಗೆ ಇಬ್ರು ಗುಂಡಗಳ ತರ ಬರ್ತಿದ್ರಲ್ಲ, ಅವ್ರಲ್ಲಿ ಕಾಣಿಸ್ತಾನೆ ಇಲ್ಲ. ಗೌರ್ಮೆಂಟ್ ಅಫಿಷಿಯಲ್ಸ್, ಡೆಲ್ಲಿಗೆ ಹೋಗಿರ್ಬೇಕು. ತಪ್ಪಿಕೋಬೇಡಿ, ನಾನು ಅವತ್ತು ನಿಮ್ಮನ್ನ ಅವ್ರ ಜೊತೆಯಲ್ಲಿ ಒಂದು ಹೋಟೆಲ್ನಲ್ಲಿ ನೋಡಿದೆ. ಅದು ರಾವ್ದೇನೋ ಪಾರ್ಟಿ ಇತ್ತು, ಅವ್ರು ಬರೋವರೆಗೂ ಅಫಿಷಿಯಲ್ಸ್ಗೆ ಕಂಪ್ನಿ ಕೊಡ್ತಿದ್ದೆ ಅಷ್ಟೇ. ಈ ರಾವ್ ಫರ್ಮ್ ಬೋಗಸ್ ಅಂತ ಅನ್ಸಲ್ವಾ? ನೀವು ಒಳ್ಳೆ ತನಿಖೆ ಮಾಡ್ತಿದ್ದೀರಪ್ಪ. ಹೊತ್ತಾಯ್ತು, ಮನೆಗೆ ಹೋಗ್ಬೇಕು. ನಿಮ್ ಮನೆ ಎಲ್ಲಿ ಗೊತ್ತಿಲ್ವಾ? ಅವತ್ತು ಫಾಲೋ ಮಾಡ್ತಿದ್ರಿ. ಓಹ್, ನೀವು ತುಂಬಾ ಖಾತೆ. ಬನ್ನಿ. ಸೊ ಮನೆ ಕರ್ಕೊಂಡು ಹೋಗಲ್ಲ? ಮನೆ ಇದ್ರೆ ತಾನೆ. ಅಂದ್ರೆ ಕೇರ್ ಆಫ್ ಫುಟ್ಪಾತ್ ಚುಕಮ್ಮಿ. ಓಕೆ, ಬರ್ಲಾ? ಬಾ ಬಾಯ್. ಬಾಯ್. ಯಾರು ಕಾಣಿಸ್ತಾ ಇಲ್ಲ? ಕ್ಯಾ ಬಾತ್ ಹೈ ಶೀಲಾ? ಶೀಲಾ, 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 ಏನು ಇಷ್ಟೊತ್ತಿಗೆ ಮಲಗ್ಬಿಟ್ಟಿದ್ಯಾ ಶೀಲಾ? ಯಾಕೆ ಶೀಲಾ? ಪ್ರಕಾಶ್, 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 ಪ್ರಕಾಶ್ ಅಲ್ಲಿ ಗೊತ್ತಿಲ್ಲ. ಹೋಗು. ಸ್ಕೂಲಲ್ಲಿ ಏನಾದರೂ ಆಯ್ತಾ? ಇಲ್ಲ. ಪ್ರಕಾಶ್ಗೂ ನಿನಗೂ ಜಗಳ ಆಯ್ತಾ?
ಏನಾಯ್ತು ಹೇಳು ಶಿಲಾ? ನನ್ ಪ್ರಕಾಶ್ನ ಒಳ್ಳೆಯವ್ರು ಅನ್ಕೊಂಡಿದ್ದೆ, ಇಸ್ ಚೀಪ್ ಬೋಗಸ್, ರಮೇಶ್ ಅಣ್ಣ ಅವ್ರು ಇಲ್ಲಿರೋದ್ ಬೇಡ. ಐ ಹೇಟ್ ಹಿಮ್. ಯಾಕೆ? ನಿಂಗೆ ಏನಾದ್ರು ಅನ್ನ? ಯಾರ್ಯಾರ ಜೊತೆಲೂ ಓಡಾಡ್ತಾರೆ ಅಂದ್ರೆ 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 ಏನು, ಬೇರೆ ಹುಡುಗಿ ಜೊತೆಲೂ ಸುತ್ತಾಡ್ತಾರೆ. ಓಹೋ, ಅಷ್ಟೇನಾ? ಬೇರೆ ಯಾರೋ ಆಫೀಸ್ನವ್ರು ಇರ್ಬೋದು, ಆದ್ರೆ ನಮ್ ಪ್ರಕಾಶ್ ಆತರದವನಲ್ಲ. ಅಷ್ಟಕ್ಕೆ ನಿನ್ಗೆ ಯಾಕೆ ಬೇಜಾರಾಗ್ಬೇಕು ಶೀಲಾ? ನಂಗೆ ಗೊತ್ತು ನಿನ್ ಪ್ರಕಾಶನ ಇಷ್ಟಪಡ್ತೀಯಲ್ಲ. ಬರಬೇಡ ಶೀಲಾ, ಎಲ್ಲ ಸರಿ ಹೋಗುತ್ತೆ, ಡೋಂಟ್ ವರಿ. ಅಳ್ಬೇಡ ಶೀಲಾ. ಗುಡ್ ಮಾರ್ನಿಂಗ್ ಶೀಲಾ. ರಮೇಶ್ ಹೊಟ್ಟೋನ್ನ ಯಾಕೊಂಥರ ಸ್ಯಾಡಾಗಿ ಕೂತಿದ್ದೀರಾ? ಪ್ರೇಮ್ ಪತ್ರಗಳೆಲ್ಲ ಗುರಿ ತಪ್ಪದ್ವಾ? ಕಾಫಿ ಕೊಡಿಸ್ತೀನಿ ಬನ್ನಿ, ಬೇಸರ ಎಲ್ಲ ಹೊರಟೋಗುತ್ತೆ. ಬನ್ನಿ ಪ್ರಕಾಶ್, ಪ್ರಕಾಶ್ ಬನ್ನಿ. ಇಲ್ಲೇ ಕೂತ್ಕೊಳ್ಳ, ಬೇರೆ ಕಡೆ ಹೋಗೋಣ. ಪರವಾಗಿಲ್ಲ, ಇಲ್ಲೇ ಚೆನ್ನಾಗಿದೆ. ಯಾಕೆ ಇವತ್ತು ಆಫೀಸ್ನಲ್ಲಿ ಸ್ಯಾಡ್ ಆಗಿದ್ರಿ? ಸ್ಯಾಡ್ ಏನಿಲ್ಲ, ಯಾಕೋ ಒಮ್ಮೆ ಜೀವನ ಬೇಸರ ಆಗ್ಬಿಡುತ್ತೆ. ಅಂಥದ್ದೇನಾಗಿದೆ ನಿಮಗೆ? ಒಮ್ಮೊಮ್ಮೆ ಸಣ್ಣ ಸಣ್ಣ ವಿಷಯಗಳು ಕೂಡ ಲೈಫನ್ನು ತುಂಬ ಬೇಜಾರು ಮಾಡಿಬಿಡುತ್ತೆ. ಇವತ್ತು ಆಫೀಸ್ ಬರ್ಬೇಕಾದ್ರೆ ದಾರಿಯಲ್ಲಿ ಒಬ್ಬ ವ್ಯಕ್ತಿ ಸಿಕ್ಕಿದ್ದ, ರಾವ್ ಬಗ್ಗೆ ಏನೇನು ಪ್ರಶ್ನೆ ಕೇಳಿದ. ಹೋಗೋಣ ಬನ್ನಿ. ಶೀಲಾ, ಶೀಲಾ, ಯಾಕೆ ನನ್ನ ಜೊತೆ ಮಾತಾಡಲ್ವಾ? ಈ ಕೋಪ ತಾಪ ಯಾಕೆ ಅಂತ ನನಗೆ ಒಂದೂ ಅರ್ಥ ಆಗ್ತಾ ಇಲ್ಲ. ಶೀಲಾ, ಶೀಲಾ, ನಿನಗೇನಾಗಿದೆ ನನ್ನ ಜೊತೆ ಮಾತಾಡೋದಕ್ಕೆ? ನನ್ನ ಮೇಲೆ ನೀವು ಕೂಗಾಡಬೇಡಿ, ನಾನು ನಿಮ್ಮ ಹೆಂಡತಿ ಅಲ್ಲ. ಮತ್ತೆ ನೀನೇ ಹೆಂಡತಿ ಥರ ಸಿಟ್ಟು ಹೇಳ್ತಾ ಇದೀಯಾ? ನೀವೇ ನನ್ನ ಜೊತೆ ಮಾತಾಡೋದು ಬೇಡ. ಏಕಮಶೀಲಮ ಬಿಂಕನನಲ್ಲಿ ಬಾರಮ ಕೂರಮ ನನ್ನ ಕರಲಿ.
ರಮೇಶಣ್ಣ ಇನ್ನೂ ಕೆಲವು ದಿನ ಫಾರ್ಮ್ನಲ್ಲೇ ಇರ್ತಾನಂತೆ. ಅವನ ಸ್ಕೂಟರ್ ಸೀಟ್ ಮೇಲೆ ಯಾವ್ಯಾವುದೋ ಹುಡುಗಿಯರನ್ನ ಕುಡಿಸ್ಕೊಂಡು ತಿರುಗಾರಬಾರ್ದಂತೆ. ಸ್ಟೋವ್ ಮೇಲೆ ಕಾಫಿ ಡಿಕಾಕ್ಷನ್ ಇದೆ. ನೀವೇನೋ ಬೇಸಾಯ ಸಾಮಾನು ಮಾಡ್ತೀನಿ ಅಂತಂದ್ರು ನಮ್ಗೇನಾದ್ರೂ ಅನುಕೂಲ ಆಯ್ತಾಯ್ತಾ ಅಂತ ಬಂದೆ ಸಾಮ್ಯಾರ? ಇದು ಬರೇ ಆಫೀಸ್, ನಮ್ದು ಜಪಾನ್ನಲ್ಲಿ ಫ್ಯಾಕ್ಟ್ರಿ ಇದೆ, ಅಲ್ಲಿಂದ ಸಾಮಾನ್ ಬರಬೇಕು, ಇನ್ನು ಸ್ವಲ್ಪ ದಿನ ಆಗುತ್ತೆ. ಅದೆಲ್ಲ ಸ್ವಾಮಿ, ಜಾಪಾನು ಮೈಸೂರು ತಾವಾನ? ಇಲ್ಲ, ಮಂಡ್ಯ ತಾವ. ಓ, ಮಂಡ್ಯ ತಾವಾನ? ಹಂಗಾರೆ ಇದು ಬರೀ ಆಫೀಸೇ ಸಯ್ಯ. ಈ ಪಟ್ಟಣದಾಗ ಬರೀ ಇಂಥ ಆಫೀಸ ಇರೋಂಗ್ ಕಾಣ್ತೈತಿ. ಬೇಸಾಯ ಸಾಮಾನು ಬರ್ತಾವೋ ಇಲ್ಲ? ಈಗ ಯಾವ ಸಾಮಾನು ಇಲ್ಲ ಅಂದ್ರೆ ಅಷ್ಟು ಕೇಳ್ಕೊಂಡು ಗಾಡಿ ಬಿಡು, ಸುಮ್ಮನೆ ಇಲ್ಲಿ ತರಲೆ ಮಾತಾಡ್ತಾ ಕೂತ್ಕೋಬೇಡ. ಇಲ್ಲಿ ಹಂಗ್ಯಾಕೆ ಮಾಡ್ತೀರ ಸೋಮರ? ನಾವು ಹಳ್ಳಿಯವ್ರು ಬಂದು ಹಿಂಗ ಮಾತಾಡೋದು? ಹೋಗಯ್ಯ, ಬರ್ತೀನಿ ಬಿಡಿ. ಮಿಸ್ಟರ್ ಪ್ರಕಾಶ್, ಸುಷ್ಮಾ ಬಂದಿಲ್ಲಲ್ಲ? ಹೌದು, ಕಾಯಿಲೆ ಗೀಲೆ? ಚಚೆ, ನೆನ್ನೆ ಚೆನ್ನಾಗಿದ್ಲು, ಏನಾದರೂ ಅರ್ಜೆಂಟ್ ಕೆಲಸ ಇರುವಾಗಲೇ ಹೀಗೆ. ನಾನು ಅವ್ರ ಮನೆಗೆ ಹೋಗಿ ನೋಡ್ಕೊಂಬರ್ಲಾ? ಅವಳ ಮನೆ ಗೊತ್ತಾ? ಗೊತ್ತಿಲ್ಲ, ಆದರೆ ನಿಮ್ಮ ಹತ್ರ ಅಡ್ರೆಸ್ ಇದ್ರೆ ಹುಡ್ಕೊಂಡು ಹೋಗ್ತೇನೆ. ಬೇಡ ಬೇಡ. ಸರ್, ನೀವು ಭಾಳ ಗಾಬರಿಯಾದ ಕಾಣಿಸ್ತೆ. ಅವಳು ನಿಮ್ಮ ಜೊತೆ ಇಂಟಿಮೇಟ್ ಆಗಿದ್ಲಲ್ಲ? ಇಲ್ಲ ಇಲ್ಲ, ಸುಮ್ಮನೆ ಫ್ರೆಂಡ್ಲಿ ಆಗಿದ್ಲು. ಅದೇ ಫ್ರೆಂಡ್ಲಿ, ಅವಳು ಎಲ್ಲಾದರೂ ಹೋಗಿರ್ಬೋದಾ ಅಥವಾ ನಾಪತ್ತೆ ಆಗಿರ್ಬೋದಾ? ಯಾಕೋ ವಿಚಿತ್ರವಾಗಿ ಮಾತಾಡ್ತಿದ್ದೀರ ಸರ್ ನೀವು, ನನಗೆ ಅವಳ ವಿಷಯ ಏನೂ ಗೊತ್ತಿಲ್ಲ. ಆದರೂ ಅವಳು ನೀವು ಫ್ರೆಂಡ್ಲಿ ಆಗಿದ್ದಿರಿ, ಹೋಗಲಿ, ನಾಳೆ ಬರ್ತಾಳ ಅಂತ ನೋಡೋಣ. ಸುಷ್ಮಾ ಆಫೀಸ್ನಲ್ಲಿ ಇರಲಿಲ್ಲ, ಪ್ರಕಾಶ ಒಬ್ಬನೇ ಕುಳಿತಿದ್ದ. ಅವನೇನೇನೋ ಜಾಪಾನಲ್ಲಿ ಲಂಡನ್ನ ಫ್ಯಾಕ್ಟ್ರಿ ಅಂತ ಏನೇನೋ ಬಗಳ್ತಿದ್ದ. ಜಾಪಾನ್ ಎಲ್ಲಿದೆ? ಮೈಸೂರು ತಾವಾನ ಅಂದ್ರೆ ಇಲ್ಲ, ಮಂಡ್ಯ ತಾವ ಅಂತ ನನಗೆ ಚುಡಾಯಿಸ್ತಾನೆ ಇಡಿಯಟ್. ವಾಟ್ ಅಬೌಟ್ ರಾವ್? ಆಫೀಸಲ್ಲಿ ಇದ್ನ ರಾವ್ ಅಷ್ಟೊಳಗೆ ಬಂದು, ಏಯ್ ಕಾಡಬೇಡ, ತಲೆ ಮಾಡಬೇಡ ಅಂತ ಕಿಚ್ಚಾಡ್ದ. ಐಸಿ. ಹಲೋ, ಡಿಸೋಜ ರಾವ್ ಮಾತಾಡ. ನಾ ಹೇಳಿದ್ದೇನಾಯ್ತು? ಡೋಂಟ್ ಟಾಕ್ ನಾನ್ ಸೆನ್ಸ್. ನಾಳೆ ನಾನು ಹೋಗಬೇಕು, ಫ್ಲೈಟ್ ಬುಕ್ ಆಗಿದೆ. ನಾಳೆ ನಾನು ಹೋಗೋದ್ರೊಳಗೆ ಚೆಕ್ ಎನ್ಕ್ಯಾಶ್ ಆಗಬೇಕು. ಈ ವಿಷಯ ಬೇರೆಯವ್ರಿಗೆ ಗೊತ್ತಾಗಬಾರ್ದು, ಅವನು ಇಡಿಯಟ್ ಇದ್ದಾನೆ. ಹಲೋ ಹಲೋ, ಯಾರು ಯಾರು ಬೇಕಿತ್ತು? ಸುಷ್ಮಾ ಇದ್ದಾರಾ? ಯಾರು ಮಾತನಾಡೋದು? ಹಲೋ, ಹಲೋ, ನಾನು ರಾವ್. ಸುಷ್ಮಾ ಇನ್ನು ಪತ್ತೆ ಇಲ್ಲ, ಇದರಲ್ಲಿ ಪ್ರಕಾಶನ್ ಕೈವಾಡ ಇದೆ. ಅವನ ಮೇಲೆ ಸ್ವಲ್ಪ ಕಣ್ಣಿಡಿ. ಈಗ ಯಾರೋ ಫೋನ್ ಮಾಡಿದ್ರು, ಯಾರು ಅಂತ ಹೇಳಿಲ್ಲ, ಸುಷ್ಮಾ ಇದಾರ ಅಂತ ಕೇಳಿದ್ರು. ಆಯ್ತು, ಸುಷ್ಮಾ ಮತ್ತು ಪ್ರಕಾಶ್ ಇತ್ತೀಚೆಗೆ ತುಂಬ ಫ್ರೆಂಡ್ಲಿ ಆಗಿದ್ರು. ನನಗೆ ಯಾಕೋ ಅವ್ರ ಮೇಲೆ ಅನುಮಾನ ಇದೆ. ಮತ್ತೆ ಯಾರಾದರೂ ಫೋನ್ ಮಾಡಿದ್ರೆ ಫೋನ್ ಮಾಡಿ. ಓಕೆ.
ಈ ಮೊದ್ಲು ನಾವು ಮೀಟ್ ಮಾಡಿದ್ವಿ, ನಾಪ್ತಾ ಇದೀಯಾ? ಈ ಬಾರಿ ನನ್ನ ನೆನಪು ಕೈ ಕೊಡ್ತಾ ಇಲ್ಲ, ನಿಜ ತಾನೆ? ನಿಜ. ಯಾಕೆ ಕೊಡ್ತಾ ಇದ್ದೀರಾ? ಸುಮ್ಮನೆ ಬರ್ತಾ ಇದ್ದೆ. ಆಫ್ ಕೋರ್ಸ್, ಗುಡ್ ಫಾರ್ ಹೆಲ್ತ್. ಹೌ ಇಸ್ ಮಿಸ್ಟರ್ ರಾವ್? ಬರ್ತೇನೆ. ಓಕೆ, ಫೈನ್, ನಾ ನಾನು ರಾಮ್ ಅಂತ. ರಮೇಶ್ ನನ್ನ ಫ್ರೆಂಡ್, ಗೊತ್ತಿಲ್ಲ? ಪ್ರಕಾಶ್ ನಮ್ಮ ಫಾರ್ಮ್ ನಲ್ಲಿ ಕೆಲಸ ಮಾಡ್ತಿರೋದು. ಯು ರಿಮೆಂಬರ್ ಮೀ ಆಫ್ಟರ್ ಆಲ್. ಪ್ರಕಾಶ್ ಇನ್ನೂ ಯಾಕೋ ಬರ್ಲಿಲ್ಲ. ನೋ ಪ್ರಾಬ್ಲಮ್, ಐ ಕ್ಯಾನ್ ವೈಟ್ ಫಾರ್ ಹಿಮ್. ಪ್ರಕಾಶ್ ಇಸ್ ಎ ನೈಸ್ ಸಿಂಗ್, ಅದೇ ಕಾರಣಕ್ಕೆ ಅವನ ಕೆಲಸಕ್ಕೆ ತಗೊಂಡೆ. ಆದ್ರೆ ಏನಾಯ್ತೀಗ? ನಥಿಂಗ್ ಸೀರಿಯಸ್, ಆದ್ರೆ ನಮ್ಮ ಆಫೀಸ್ ಹುಡುಗಿ ಜೊತೆ ಇನ್ವಾಲ್ವ್ ಆಗ್ಬಾರ್ದಾಗಿತ್ತು. ಅಪ್ಸೆಟ್ ಆದಾಗಿದ್ದೀರಾ? ನೀವು ಅವನ್ನ ಪ್ರೀತಿಸ್ತೀರಾ? ಪ್ಲೀಸ್ ಕಮ್ ಇನ್ ಪ್ರಕಾಶ್. ಸುಷ್ಮಾ ಎಲ್ಲಿ? ನನಗೆ ಗೊತ್ತಿಲ್ಲ, ಮನೆಯಲ್ಲಿರ್ಬೋದು. ಮನೆಯಲ್ಲಿಲ್ಲ, ಅವಳು ನಮ್ಮ ಆಫೀಸ್ನ ಕೆಲವು ಇಂಪಾರ್ಟೆಂಟ್ ಪೇಪರ್ಸ್ಗಳನ್ನು ತಗೊಂಡೋಗಿದ್ದಾರೆ. ಸಿದ್ಧ, ಹಾಗಾದರೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಿ. ಅದಷ್ಟು ಸುಲಭ ಅಲ್ಲ. ನನಗೆ ಗೊತ್ತಿರೋ ಹಾಗೆ ಅವಳೊಬ್ಳಿಗೆ ಈ ಕೆಲಸ ಮಾಡೋದಕ್ಕೆ ಧೈರ್ಯ ಆಗುತ್ತೆ. ಇನ್ನೊಂದು ಅಂದರೆ, ನನಗೆ ಗೊತ್ತಿರೋ ಹಾಗೆ ಅವಳು ಫ್ರೆಂಡ್ಲಿ ಆಗಿದ್ದು ನಿಮ್ಮ ಹತ್ರ ಮಾತ್ರ. ಇಲ್ಲ ಇಲ್ಲ, ಇಂಪಾಸಿಬಲ್. ನನಗೆ ಅವಳಿಗೆ ಏನೂ ಸಂಬಂಧ ಇಲ್ಲ. ನನಗೆ ಮನೆ ಕೂಡ ಗೊತ್ತಿಲ್ಲ, ಪೇಪರ್ಸ್ ಏನನ್ನೂ ಗೊತ್ತಿಲ್ಲ. ಮಿಸ್ಟರ್, ನನ್ನನ್ನು ಸುಮ್ಮನೆ ಇದರಲ್ಲಿ ಎಳಿಬೇಡಿ. ಶೀಲಾ, ಇಲ್ಲೇನೇನೋ ಆಗ್ತಾ ಇದೆ, ನನಗೊಂದೂ ಅರ್ಥ ಆಗ್ತಾ ಇಲ್ಲ. ನನಗೂ ಅರ್ಥವಾಗದೇ ಇರೋ ಕೆಲವು ವಿಷಯಗಳಿದೆ. ಪ್ರಕಾಶ್, ಹುಚ್ಚುಚ್ಚಾಗಿ ಅಲ್ಲಿ ಇಲ್ಲಿ ಹೋಗಬೇಡಿ. ನಾನೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ. ಏನಂತ? ಸುಷ್ಮಾ ಪೇಪರ್ಸ್ ತೊಗೊಂಡು ಹೋಗಿದ್ದಾಳೆ ಅಂತ. ಪ್ರಕಾಶ್, ಆ ಪೇಪರ್ಸು ಬಹಳ ಇಂಪಾರ್ಟೆಂಟ್. ಈ ವಿಷಯದಲ್ಲಿ ಪೊಲೀಸ್ನವ್ರ ಸಹಾಯ ಇಲ್ಲದಿರೋದೇ ಒಳ್ಳೇದು. ಐ ವಿಲ್ ಶೂರ್ಲಿ ಗೆಟ್ ದೆಮ್. ಪೊಲೀಸ್ನವ್ರ ಹತ್ರ ಹೋದರೆ ತುಂಬ ಕಾಂಪ್ಲಿಕೇಟೆಡ್ ಆಗುತ್ತೆ. ಗುಡ್ ನೈಟ್ ಯಂಗ್ ಲೇಡಿ. ಪ್ರಕಾಶ್, ನಾಳೆ ನಿಮ್ಮ ಆಫೀಸಿಗೆ ಬರೋದಕ್ಕೆ ಕಾಲ್ ಕಳಿಸ್ತೀನಿ. ಎಷ್ಟು
ಪ್ರಕಾಶ್, ಏನಾಯ್ತು ಪ್ರಕಾಶ್? ಪ್ರಕಾಶ್ ಅಲ್ಲ, ಅವ್ರು ಹೇಳಿದ್ದೆಲ್ಲ ಬಿಲೀವ್ ಮಿ, ಬಿಲೀವ್ ಮಿ, ಅವ್ರು ಹೇಳಿದ್ದು ಹಲೋ ಪ್ರಕಾಶ್, ಪ್ರಕಾಶ್ ಪ್ಲೀಸ್ ಕಮ್. ಮಿಸ್ಟರ್ ರಾವ್, ನಿಮ್ಮ ಈ ಆಟ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅದು ನನಗೆ ಬೇಕೂ ಇಲ್ಲ. ಇವತ್ತೇ ಕೊನೆ ನಾನು ನಿಮ್ಮ ಆಫೀಸಿಗೆ ಬರೋದು. ಸುಷ್ಮಾ ಸಿಗೋವರೆಗೂ ನೀವು ನಮ್ಮ ಜೊತೆ ಇರ್ತೀರ ಪ್ರಕಾಶ್, ಆ್ಯಂಡ್ ದಟ್ಸ್ ಎ ಪ್ರಾಮಿಸ್. ಪ್ರಕಾಶ್, ಎಲ್ಲ ಸರಿ ಹೋಗುತ್ತೆ. ಆ ಇಬ್ಬರಿದಾರಲ್ಲ, ಅವರು ತುಂಬ ಡೇಂಜರ್ಸ್. ಆದ್ದರಿಂದ ನೀವು ನಮ್ಮನ್ನು ಬಿಡೋ ಯೋಚನೆ ಬಿಟ್ಬಿಡಿ. ವೈ ಡೂ ಯು ಇನ್ವಾಲ್ವ್ ಮೀ ಇನ್ ದಿಸ್ ಬ್ಲಡಿ ಗೇಮ್ ಆಫ್ ಯುವರ್ಸ್ ಮಿಸ್ಟರ್ ರಾವ್? ನೀವು ತುಂಬ ಚೆನ್ನಾಗಿ ಆಡ್ತೀರಿ, ಆದರೆ ನಿಮಗೆ ಏನೆಲ್ಲ ಕುತೂಹಲಗಳಿದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅಂದರೆ ಅಂದರೆ ಸುಷ್ಮಾ ಬಗ್ಗೆ, ನನ್ನ ಬಗ್ಗೆ, ಆ ಇಬ್ಬರು ಗೌರ್ಮೆಂಟ್ ಅಫಿಷಿಯಲ್ಸ್. ಗೌರ್ಮೆಂಟ್ ಅಫಿಷಿಯಲ್? ಹಾಂ, ಅದೇ ಅದೇ ನಾನು ಹೇಳಿದ್ದು, ಕುತೂಹಲ ಇರಬಾರ್ದಾಗಿತ್ತು. ಇವತ್ತು ಸಂಜೆ ಏನು ಮಾಡ್ತೀರಿ? ಆ ಇಬ್ಬರು ಗುಂಡಗಳು ನನ್ನ ವಾಚ್ ಮಾಡದೇ ಇದ್ರೆ ಪರವಾಗಿಲ್ಲ, ಗಮನಿಸಿದ್ದೀನಿ. ಮುಂದೆ ಎಲ್ಲಿ ಓಡಿ ಹೋಗಲ್ಲ. ಶೀಲಾ ಜೊತೆಗೆ ಪಾರ್ಕ್ ಹೋಗ್ಬೋದು, ವಾಕ್ ಹೋಗ್ಬೋದು, ಅಥವಾ ಸಿನಿಮಾ. ಸೊ ಯು ಆರ್ ಇನ್ ಲವ್ ವಿತ್ ದಟ್ ಗರ್ಲ್ ಟೂ? ಟೂ ಅಂದ್ರೆ ಏನರ್ಥ? ಆದ್ರೆ ಇವತ್ತು ನೀವು ನಾನು ಸೇರಿ ಪಾರ್ಟಿ ಮಾಡ್ತೀವಿ, ಅಲ್ಲಿ ನೀವು ಇರಲೇಬೇಕಾಗುತ್ತೆ. ಇದು ಆಜ್ಞೆನೋ ಆಹ್ವಾನನೋ ನೀವೇ ನಿರ್ಧರಿಸಿ, ಆದರೆ ನೀವು ಇದ್ದೇ ಇರ್ತೀರ. ಅಪೂರ್ವ ಸಹೋದರರು, ಇನ್ನೊಬ್ಬ ಎಲ್ಲಿ? ಇಲ್ಲಿ ನನ್ನ ವಾಚ್ ಮಾಡ್ತೀಯಾ? ಲಾರಿ ಫೂಲ್. ಯು ಬಾಸ್ಟ್. ಪ್ರಕಾಶ್, ಪ್ರಕಾಶ್. ಮಿಸ್ಟರ್ ರಾವ್, ನೀವು ಇನ್ನೂ ಸ್ವಲ್ಪ ಚೆನ್ನಾಗಿರೋ ಗುಂಡಾಗಳನ್ನ ಇಟ್ಕೋಬೇಕು. ಪ್ರಕಾಶ್, ಬಿಹೇವ್ ಯುವರ್ ಸೆಲ್ಫ್. ಮಿಸ್ಟರ್ ರಾವ್, ನೌ ಐ ವಾಂಟ್ ಒನ್ ಲಾರ್ಜ್ ವಿಸ್ಕಿ. ಪ್ರಕಾಶ್, ನನಗೆ ಬೇಕು ಪ್ರಕಾಶ್. ವೇಟರ್, ಒನ್ ಲಾರ್ಜ್ ಪೀಟರ್ ಸ್ಕಾಚ್. ಒನ್ ಲಾರ್ಜ್ ಪೀಟರ್ ಸ್ಕಾಚ್? ಒನ್ ಲಾರ್ಜ್. ಹಲೋ ಮಿಸ್ಟರ್ ಪ್ರಕಾಶ್, ಬನ್ನಿ, ಡ್ರಾಪ್ ಮಾಡ್ತೀನಿ. ಇಲ್ಲ ಸರ್, ನನ್ನ ಬಸ್ ಸಿಗುತ್ತೆ. ಓಕೆ, ನೋ ಪ್ರಾಬ್ಲಮ್, ಬನ್ನಿ ಬನ್ನಿ. ನೀವು ನನ್ನನ್ನು ಯಾವಾಗಲೂ ವಾಚ್ ಮಾಡ್ತಿರೋ ಅಂತ ಕಾಣಿಸ್ತೆ? ಓ ನೋ, ಯು ಆರ್ ರಾಂಗ್ ಮಿಸ್ಟರ್ ಪ್ರಕಾಶ್. ಖಂಡಿತ ನಾನಂತೂ ನಿಮ್ಮನ್ನು ವಾಚ್ ಮಾಡ್ತಾ ಇಲ್ಲ. ಆಶ್ಚರ್ಯ ಅಂದ್ರೆ ರಾವ್ ಯಾಕೆ ನಿಮ್ಗೆ ಅಷ್ಟೊಂದು ಮರ್ಯಾದೆ ಕೊಡ್ತಾ ಇದ್ದಾರೆ ಅಂತ. ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ? ನಿಮ್ದೇನ ಅನ್ಸುತ್ತೆ? ನೀವು ನನ್ನ ಆಫೀಸ್ ಡ್ರಾಪ್ ಮಾಡ್ತೇನೆಂದ್ರಿ? ಅಫ್ಕೋರ್ಸ್, ನನ್ನ ಆಫೀಸ್ ಆ ಕಡೆ ಇದೆ, ನಾನು ಇಲ್ಲೇ ಹೇಳ್ಕೊಂಡ್ಬಿಡ್ತೇನೆ. ನೀವು ನನ್ನ ಜೊತೆ ಬರೋದೇ ಒಳ್ಳೇದು. ಬನ್ನಿ, ಸಿಟ್ ಡೌನ್. ನನ್ನನ್ನ ಅರೆಸ್ಟ್ ಮಾಡಿದ್ರ? ನಿಮ್ಗೆ ಯಾಕೆ ಅನುಮಾನ ಬಂತು? ಇದೇನು? ಇದು ನನ್ನ ಆಫೀಸ್. ಐ ಆಮ್ ಇನ್ಸ್ಪೆಕ್ಟರ್ ಪ್ರಸಾದ್, ಕೋರ್ ಆಫ್ ಡಿಟೆಕ್ಟಿವ್. ರಾವ್ ಇವತ್ತು ಆಫೀಸ್ ಬಾಗಿಲು ತೆಗೆದಿಲ್ಲ.
ಮನೆಯಲ್ಲೂ ಇಲ್ಲ. ಅದಕ್ಕೂ ನನ್ನ ಇಲ್ಲಿ ಕರ್ಕೊಂಬಂದಕ್ಕೂ ಏನ್ ಸಂಬಂಧ? ನಾವು ಕಣ್ಮರೆ ಆಗಿದೆ. ಆ ಇಬ್ರು ಬಾಡಿಗಾರ್ಡ್ಸು ನಾಪತ್ತೆ ಆಗಿದ್ದಾರೆ. ಸುಮ್ಮನೆ ನಾನೆಲ್ಲೋ ದಾರಿಯಲ್ಲಿ ಸಿಕ್ಕೆ ಅಂತ ನನ್ನನ್ನು ಇಲ್ಲಿ ಕರ್ಕೊಂಬಂದ್ರಿ. ಆ ವಿಷಯ ನಿಮಗೆ ಗೊತ್ತಾ? ಇಲ್ಲ. ನೀವು ಕೆಲಸ ಮಾಡ್ತಾ ಇದ್ದಿದ್ದು ಒಂದು ಆಫೀಸು ಸುಮ್ಮನೆ ಪೊಲೀಸ್ನವ್ರು ಕಣ್ಣು ಒರೆಸಕ್ಕೆ ಅಂತ ಇದ್ದಿದ್ದು ನಿಮಗೆ ಗೊತ್ತಾ? ನನಗೇನು ಅನುಮಾನ ಇತ್ತು. ಯಾಕೆ 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 ಅಂದ್ರೆ ನೀವು ಇನ್ನೋಸೆಂಟ್ ಅನ್ನೋದು ನಮಗೆ ಗೊತ್ತು. ಆದರೆ ಎಷ್ಟು ಇನ್ನೋಸೆಂಟ್ ಅನ್ನೋದನ್ನ ತಿಳ್ಕೋಬೇಕಾಗಿದೆ. ಬಾಂಬೆಯಲ್ಲಿ ಪಟೇಲ್ ಅಂತೊಬ್ಬ ದೊಡ್ಡ ಮನುಷ್ಯ 500,000 ರೂಪಾಯಿ ಫೋರ್ಜರಿ ಮಾಡಿ ಈರೋ ಅವನ ಸ್ನೇಹಿತ. ಪಟೇಲೇ ಫೋರ್ಜರಿ ಮಾಡಿದ್ದು ಅಂತ ಪತ್ತೆ ಹಚ್ಚೋ ವೇಳೆಗೆ ಪಟೇಲ್ ಹಣದ ವ್ಯವಸ್ಥೆ ಮಾಡಿದ್ದ. ಆದರೂ ಅನುಮಾನ ಅವನು ಒಮ್ಮೆಲೆ ಇಬ್ಬರನ್ನ ಕಾವಲಿಟ್ಟ. ಇದ್ದಕ್ಕಿದ್ದಂಗೆ ಸುಷ್ಮಾ ನಾಪತ್ತೆ. ಇಲ್ಲಿಂದ ಮುಂದಿನ ಘಟನೆಗಳು ತೊಡಕಾಯ್ತು. ಇಲ್ಲಿ ನಿಮ್ ಸಹಾಯ ಬೇಕು. ಏನು ಮೋಸ ನಡೆದಿದೆ ಅನ್ನೋದನ್ನ ಬಿಟ್ರೆ ನನಗೇನು ಹೆಚ್ಚಿಗೆ ಗೊತ್ತಿಲ್ಲ. ರಾವ್ ನಿಮ್ಮಲ್ಲಿ ಯಾಕೆ ಕಾವಲಿಟ್ಟ? ಸುಷ್ಮಾ ಕಣ್ಮರಿ ಆದದಕ್ಕೆ ನಾನೇ ಕಾರಣ ಅಂತ ತಿಳಿದಿದ. ಸುಷ್ಮಾ ರಾವ್ ಗರ್ಲ್ ಫ್ರೆಂಡ್. ಎಲ್ಲ ಸರಿಯಾಗಿ ರೂಲ್ಸ್ ಪ್ರಕಾರನೇ ನಡೆದಿದೆಯಲ್ಲ. ಅಂದ್ರೆ ಅದಿರಲಿ, ಸುಷ್ಮಾಳ ಬ್ಯಾಕ್ ಗ್ರೌಂಡ್ ನಿಮ್ಗೇನಾದ್ರೂ ಗೊತ್ತಾ? ಇಲ್ಲ. ನೀವು ಅವಳು ಕ್ಲೋಸ್ ಆಗಿದ್ರೆ? ಆ ತರ ಕ್ಲೋಸ್ ಅಲ್ಲ, ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ಲು. ಅವಳು ಒಳ್ಳೆ ಹುಡುಗಿ ಅಂತ ನನ್ನ ಭಾವನೆ ಇತ್ತು. ಈಗಲೂ ಕೂಡ ಅವಳು ಯಾವುದೋ ತೊಂದರೆಯಲ್ಲಿ ಸಿಕ್ಕಾಕೊಂಡಿರ್ಬೋದು ಅಂತ ನನಗೆ ಅನ್ಸುತ್ತೆ. ನೀವು ನಿಮ್ದೇ ರೀತಿಯಲ್ಲಿ ಅವ್ರ ವಿಷಯ ಕೆದಿಕ್ತೀರಿ ಅಂತ ತಿಳಿದಿದ್ದೆ ನಾನು. ಇಲ್ಲ, ಐ ಆಮ್ ಸಾರಿ, ನನಗೇನು ಗೊತ್ತಿಲ್ಲ. ಆದರೆ ಸ್ವರ್ಗ ಅಂತ ಹೋಟೆಲ್ ಇದೆ, ಅಲ್ಲಿ ಯಾತ ಹೋಗ್ತಿದ್ದ. ವಾಟ್ ಕ್ಯಾನ್ ಯು ಡು ಫಾರ್ ಯು? ಮಿಸ್ಟರ್ ರಾವ್ ಇದ್ದಾರಾ? ಯಾರು ಹೇಳಿ? ಆಗ್ರೋ ಇಂಪ್ಲಿಮೆಂಟ್ಸ್ ಇಂದ. ಇಲ್ಲ, ಬಂದಿಲ್ಲ. ಯಾವಾಗಲೂ ಅವ್ರು ಬರ್ತಾ ಇರ್ತಾರಾ? ಬರ್ತಾ ಇರ್ತಾರೆ. ಸಂಸ್ಥೆ ಇವತ್ತು ಬಂದಿಲ್ಲ? ಇಲ್ಲ. ಥ್ಯಾಂಕ್ ಯು. ಮಿಸ್ಟರ್ ಪ್ರಕಾಶ್, ಈಗ ನೀವು ಹೋಗ್ಬೋದು. ಮತ್ತೆ ನಮಗೆ ಬೇಕಾದಾಗ ಹೇಳಿ ಕಳಿಸ್ತೀವಿ. ಆಗ ನೀವು ಬರಬೇಕು. ರೈಟ್? ಯಾರು ನೀವೆಲ್ಲ? ಯಾಕೆ ಬಂದಿದ್ರಿ? ಶೀಲಾ, ಶೀಲಾ, ಯಾರು ಕೇಳುವಲ್ಲ? ಹೇಳ್ಮೇಲೆ ಏನ್ ಬೇಕಾಯ್ತು? ಯಾಕೆ ಬಂದಿರಲ್ಲ? ಬಾ ದಾರಿಗೆ. ಏ, ನನ್ ಮೈ ಮುಟ್ಬೇಡ. ನೀವು ಇಲ್ಲಿ ಬೇಗನೆ ತೊಳಗದೇ ಇದ್ರೆ ಪೊಲೀಸ್ಗೆ ಹೇಳ್ತೇನೆ. ಸ್ಟಾಪ್ ಇಟ್. ಪೊಲೀಸ್ನವ್ರ ಹತ್ರ ಏನೇನೋ ವಿಷಯ ಹೇಳ ಬಂದಿಲ್ಲ, ಅದ್ರ ಬಗ್ಗೆ ಮಾತಾಡಕ್ ಬಂದೆ. ಯಾವ ವಿಷಯ? ಆ ವಿಷಯ ಪೊಲೀಸ್ಗೆ ಏನ್ ಗೊತ್ತು? ಅವ್ರ ಕೇಳೋ. ಸುಷ್ಮಾ ಎಲ್ಲಿ? ಗೊತ್ತಿಲ್ಲ, ಪಲಗಿಲ್ಲ. ಸುಷ್ಮಾ ಎಲ್ಲಿ ಅಂತ ನಿಮ್ಗೆ ಗೊತ್ತು? ಹೇಳೇ ಇದ್ರೆ ಬಾಯ್ ಬಿಡಿಸ್ತೀನಿ. ಅವಳು ರಾವ್ ಜೊತೆ ಹೋಗಿದ್ದಾಳೆ. ಈಗ ರಾವ್ ಬಗ್ಗೆನೇ ಸುಳ್ಳು ಬೇಡ. ನಿಮ್ಮ ಮೈ ಮಾತ್ರ ಬೆಳೆದಿದೆ ಅಷ್ಟೇ, ತಲೆಯಲ್ಲಿ ಸೆಗಣೆ ತುಂಬಿದೆ. ಆ ರಾವ್ ಪಟೇಲ್ಗೆ ಡಬಲ್ ಕ್ರಾಸ್ ಮಾಡ್ತಿದ್ದಾರೆ ಗೊತ್ತಾ? ರಾವ್ ಪಟೇಲ್ಗೆ ಡಬಲ್ ಕ್ರಾಸ್? ಪಟೇಲ್ ವಿಷಯ ನಿಮ್ಗೆ ಗೊತ್ತು? ಪಟೇಲ್ ವಿಷಯ ಎಲ್ಲ ಹೇಳ್ತೇನೆ. Okay.
ಪ್ರಕಾಶ್, ಕಾಫಿ ತಗೊಳ್ಳಿ. ತುಂಬಾ ನೋವಿದ್ರೆ ಡಾಕ್ಟರ್ ಹತ್ರ ಹೋಗೋಣ. ಬೇಡ, ಬಿಸಿ ಕಾಫಿ ಕುಡಿದ್ರೆ ನೋವೆಲ್ಲ ಹೊರಟು ಹೋಗ್ಬೋದು ಅಂತ ಕಾಣುತ್ತೆ. ಪ್ರಕಾಶ್, ತಪ್ಪು ತಿಳ್ಕೊಳ್ಬೇಕಾದ್ರೆ ನಾನು ಒಂದು ಮಾತು ಹೇಳ್ತೀನಿ. ಏನು? ಆ ರಾವು ಗೂಂಡಗಳು ಯಾವಾಗ್ಲೂ ಯಾಕೆ ನಿಮ್ಮನ್ನು ಪೀಡಿಸ್ತಾರೆ? ಶೀಲಾ, ನಿಜ ಹೇಳು, ನಿನಗೆ ನನ್ನ ಬಗ್ಗೆ ಅನುಮಾನ ಇದೆ ಅಲ್ವಾ? ಪ್ರಕಾಶ್, ಸುಷ್ಮಾಗೂ ನಿಮಗೂ ಅಂದ್ರೆ ಸುಷ್ಮಾ ಎಲ್ಲಿದ್ದಾಳೆ ಅಂತ ನಿಜವಾಗ್ಲೂ ಗೊತ್ತಿಲ್ವಾ? ಹಾಗಲ್ಲ, ನನ್ನ ಮಾತು ಕೇಳಿ. ಇಲ್ಲ ಶೀಲಾ, ನೀ ನನ್ನ ನಂಬ್ತಾ ಇಲ್ಲ. ಅಂದ್ರೆ ಯಾಕೆ ಹೀಗಾಡ್ತಿದ್ದೀರಿ ಪ್ರಕಾಶ್? ನಾನು ನಿಮ್ಮನ್ನ ನಂಬಲ್ಲ ಅಂತಲ್ಲ, ಆ ರಾವ್ ಗೊಂಡಗಳು ಅವ್ರು ನಿಮ್ಮನ್ನ ಏನಾದ್ರೂ ಮಾಡ್ಬೋದು ಅಂತ ನನಗೆ ಬಹಳ ಹೆದರಿಕೆ ಆಗ್ತಿದೆ. ಪ್ರಕಾಶ್, ನೀನ್ ಸ್ವಲ್ಪ ದಿನ ಊರಿಗೆ ಹೋಗೋದು ಒಳ್ಳೇದು. ಇಲ್ಲೇನೇನು ತೊಂದರೆಗಳಾಗ್ತಾ ಇದಾವೆ, ಆ ಗುಂಡಗಳು ಮತ್ತೆ ಬರಲ್ಲ ಅಂತ ಹೇಗೆ ಹೇಳೋದು? ಅಕಸ್ಮಾತ್ ನಿನಗೇನಾದ್ರೂ ಆದ್ರೆ ರಮೇಶ ನನ್ನನ್ನು ಕ್ಷಮಿಸೋಲ್ಲ. ನೀವು ನನ್ನ ಮೇಲೆ ಸಿಟ್ಟಿಂದ ಹೇಳ್ತಾ ಇದ್ದೀರಿ, ನಾನು ಹೇಳಿದ ಆ ಅರ್ಥಿಂದಲ್ಲ. ನನ್ನ ಜೀವನದಲ್ಲಿ ಏನೇನೋ ಗೊಂದಲ ಆಗ್ಬಿಟ್ಟಿದೆ ಶೀಲಾ, ಅದನ್ನೆಲ್ಲ ನಾನೇ ಸರಿಪಡಿಸ್ಕೋಬೇಕು. ಅದಕ್ಕೋಸ್ಕರ ನನ್ಗನ್ಸುತ್ತೆ ನಾನೊಬ್ನೇ ಇರಬೇಕು. ನಾನೆಲ್ಲೂ ಹೋಗಲ್ಲ, ನಿಮ್ ಜೊತೆನೇ ಇರ್ತೀನಿ ಪ್ಲೀಸ್. ಇಲ್ಲ, ನೀನ್ ಹೋಗ್ಲೇಬೇಕು, ಇಲ್ಲಾಂದ್ರೆ ನಾನೇ ಎಲ್ಲಾದ್ರೂ ಹೊರಟು ಹೋಗ್ತೀನಿ. ಯಾಕೆ ತರ ವಿಚಿತ್ರವಾಗಿ ಮಾತಾಡ್ತೀರಿ ಪ್ರಕಾಶ್? ನಂಗೆ ಗೊತ್ತು, ನಾನು ಇಲ್ದಿದ್ರೆ ನೀವೇನಾದ್ರೂ ಹುಚ್ಚುಚ್ಚಾಗಿ ಮಾಡ್ಬಿಡ್ತೀರಿ. ಬನ್ನಿ, ನಾವಿಬ್ರು ಹೋಗೋಣ ರಮೇಶನ ಫಾರ್ಮ್ಗೆ. ಇಲ್ಲ, ನಾನಿಲ್ಲಿ ಇರಲೇಬೇಕು, ನಾನೊಬ್ನೇ ಇರಬೇಕು. ನೀನು ಇಲ್ಲಿಂದ ದಯವಿಟ್ಟು ಹೊರಟು, ದಯವಿಟ್ಟು ಹೊರಟು. ಹಾಗೆ ಹೇಳ್ಬೇಡಿ ಪ್ರಕಾಶ್, ನನ್ನ ಜೊತೆನೇ ಇರ್ತೀನಿ. ನಿಮ್ ಜೊತೆನೇ ಇದ್ರು ಒಳ್ಳೇದಲ್ವಾ? ಇಲ್ಲ ಶೀಲಾ, ಪ್ಲೀಸ್ ದಯವಿಟ್ಟು ಹೋಗು. ಆಗ್ಲಿ, ಹೋಗ್ತೀನಿ. ನಿಮ್ಗೆ ಗುಂಡಗಳ ಸಮಸ್ಯೆ ಬೇಕು, ಸುಷ್ಮಾ ಬೇಕು, ಅವ್ರ ಜೊತೆನೇ ಇರಿ, ನಾನು ಹೋಗ್ತೇನೆ. ಆಮೇಲೆ ಈ ತೆಂಗಿನ ಮರ ಎಲ್ಲ ಕ್ಲೀನ್ ಮಾಡಿಸ್ಬೇಕಾಯ್ತಲ್ಲ. ನಾಳೆ ಮಾಡ್ತೀನಿ. ಸರಿ, ನೋಡ್ಕೋ ಹಾಗಾದ್ರೆ. ಬೆಳಿಗ್ಗೆ ಅದನ್ನ ಮಾರ್ಕೆಟ್ ಕಳ್ಸೋದು ಮರಿಬೇಡ. ಆಯ್ತು. ಅರೆ ಶೀಲಾ, ಇದನ್ನ ಒಬ್ಳೆ ಬಂದ್ಬಿಟ್ಟೆ. ಯಾಕೆ ಒಬ್ಳೆ ಬರಬಾರ್ದ? ಯಾಕೆಷ್ಟು ಕೋಪಾಗಿದ್ಯಾ? ಪ್ರಕಾಶ್ ಜೊತೆಲಿ ಏನಾದ್ರೂ ಜಗಳ ಆಡ್ಕೊಂಬಂದ್ಯಾ? ಹೌದು, ನಾನೇ ಜಗಳ ಆಡ್ತೀನಿ, ನಿನ್ ಫ್ರೆಂಡ್ ಮಾತ್ರ ಬಹಳ ಸಾಚ. ಅಂದ್ರೆ ಪ್ರಕಾಶ್ ನನ್ ಜೊತೆ ಜಗಳ ಮಾಡಿ ಇಲ್ಲಿರ್ಬೇಡ ಹೋಗು ಅಂತ ಕಳಿಸಿದ್ರು. ಯಾಕೆ, ಏನಾಗಿದೆ ಅವನ್ಗೆ? ನಂಗೊಂದು ಗೊತ್ತಾಗ್ತಾ ಇಲ್ಲ, ಆ ರಾವ್ ಜೊತೆ ಸೇರಿ ಏನೋ ಗೊಂದಲದಲ್ಲಿ ಬಿದ್ದು ಹೋಗಿದೆ. ಯಾವ ರಾವು? ಅದೇ ನಿನ್ ಫ್ರೆಂಡ್ ಪ್ರಕಾಶ್ ಬಾಸ್. ಓ, ಆ ರಾವಾ? ಅವರೇ ನನಗೆ ಫ್ರೆಂಡ್ ಅಲ್ಲ, ಜಸ್ಟ್ ಪರಿಚಯ ಅಷ್ಟೇ. ಪ್ರಕಾಶ್ ಬಹಳ ವಿಚಿತ್ರವಾಗಿದ್ದಾರೆ ರಮೇಶಣ್ಣ, ನಂಗೆ ತುಂಬಾ ಭಯ ಆಗ್ತಿದೆ. ನೀನೇ ಒಂಥರ ವಿಚಿತ್ರ ಮಾತಾಡ್ತಾ ಇದ್ಯಾ? ಏನ್ ಶೀಲಾ, ಫಸ್ಟ್ ವಾಗಿ ಹೇಳು, ಏನಾಗಿದೆ? ಇಬ್ರು ಗುಂಡಗಳ ಮನೆಗೆ ನುಗ್ಗಿ ನನ್ನ ರೂಮ್ ಅಲ್ಲಿ ಕೂಡ ಹಾಕಿ ಮನೆನೆಲ್ಲ ಹಾಳು ಮಾಡಿದ್ರು. ಅಷ್ಟೇ ಪ್ರಕಾಶ್ ಬಂದ್ರು, ಗುಂಡಗಳ ಪ್ರಕಾಶನ್ ಸಾಯೋ ಹಾಕಿ ಹೊಡೆದು ಹೋದ್ರು. ನಾನು ಇಲ್ಲಿಗೆ ಬಂದ್ಮೇಲೆ ಅಷ್ಟೆಲ್ಲ ನಡೀತ? ಪ್ರಕಾಶ್ ಎಲ್ಲೆಲ್ಲೋ ಸಿಕ್ಕಾಕೊಂಡಿದ್ದಾರೆ ಆ ಗುಂಡಗಳು, ರಾವು, ಸುಷ್ಮಾ. ಅಪ್ಪಾ, ರಮೇಶಣ್ಣ ನಂಗೊಂದು ತಿಳಿತಾ ಇಲ್ಲ, ಅವ್ರು ಏನ್ ಮಾಡ್ಬೋದು ಏನಿಲ್ಲ ಅಂತಲೇ ತಿಳಿತಾ ಇಲ್ಲ. ಇದ್ದಕ್ಕಿದ್ದಾಗೆ ರಾವನು ಕೊಲ್ತೀನಿ, ಗುಂಡಗಳನ್ನ ಕೊಲ್ತೀನಿ ಅಂತಿದ್ದಾರೆ. ನಂಗೆ ತುಂಬಾ ಭಯ ಆಗ್ತಿದೆ. ರಮೇಶಣ್ಣ ನೀನು ಹೋಗಿ ಅವ್ರನ್ನ ನೋಡ್ಕೊಂಬಾ, ಇದ್ರೆ ಪಾಪ ಅವರು. ನೀನೇನು ಯೋಚನೆ ಮಾಡ್ಬೇಡ, ಪ್ರಕಾಶ್ ತುಂಬಾ ಇನ್ನೋಸೆಂಟ್, ಅದಕ್ಕೆ ಇದೆಲ್ಲ ತೊಂದರೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ನೀ ಧೈರ್ಯವಾಗಿ ನೋಡು, ನಾನೇ ಹೋಗಿ ಅವ್ನು ಕರ್ಕೊಂಡು ಬರ್ತೀನಿ. ಆಯ್ತಾ, ಬರೆಸ್ ತಗೋ. ಯಾಕೆ ಬಂದೆ? ಉಳಿದವರೆಲ್ಲ ಬಂದ್ ಹೋದ್ರು, ನೀವೊಬ್ಳ ಬಾಕಿ ಇದ್ದೆ. ಪ್ಲೀಸ್ ಪ್ರಕಾಶ್, ನನ್ನ ಹೆಚ್ಚು ತಿಳಿಯೋಕ್ಕಾಗಲ್ಲ. ನಾನಲ್ಲಿ ನಿನಗಿರು ಅಂತ ಹೇಳಿದೆ. ಪ್ರಕಾಶ್, ನಾನು ತುಂಬಾ ಕಷ್ಟದಲ್ಲಿದ್ದೀನಿ, ನೀವು ಸಹಾಯ ಮಾಡ್ತೀರಾ ಅಂತ ನಂಬ್ಕೊಂಡು ಬಂದಿದ್ದೀನಿ. ನನ್ನ ಕೈ ಬಿಡ್ಬೇಡಿ. ಸುಷ್ಮಾ, ಈ ಆಟ ಎಲ್ಲಿವರೆಗೆ ಆಡ್ತೀಯ?
ನಿಮ್ಮೆಲ್ಲರ ಆಟದೊಳಗೆ ನಾನು ಹಾಳಾಗಿ ಹೋಗಿದ್ದೇನೆ. ಇನ್ನನ್ ತಂಟೆಗೆ ಬರಬೇಡ. ಇಲ್ಲ ಪ್ರಕಾಶ್, ನಿಮಗ್ ತೊಂದರೆ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಈಗ ನೀವು ನನ್ನ ಜೊತೆ ಬಂದ್ರೆ ಎಲ್ಲ ವಿಷಯ ತಿಳಿಸ್ತೇನೆ. ನಾನು ಎಲ್ಲಿಗೆ ಬರ್ಬೇಕು? ನಾನ್ ಕರ್ಕೊಂಡು ಹೋಗ್ತೇನೆ. ಆ ಇಬ್ರು ಗುಂಡಾಗಳು ಇರ್ತಾರ? ಇಲ್ಲ ಇಲ್ಲ, ಅವ್ರಿಗೆ ನಾವು ತಪ್ಪಿಸ್ಕೋಬೇಕಾಗಿದೆ. ಅದಕ್ಕೆ ನೀನು ಮತ್ತೆ ರಾವ? ಓಹೋ, ಆ ರಾವ್ ಗುಂಡಾಗಳನ್ನು ಕಳಿಸಿ ನನ್ನ ಹೊಡೆಸಿದ ಮೇಲೂ ನಿನಗೂ ರಾವ್ಗೂ ನಾನು ಸಹಾಯ ಮಾಡ್ಬೇಕಾ? ಸುಷ್ಮಾ, ಏನ್ ಆಟ ಕಟ್ತಿದ್ರ ನೀವು ಇಬ್ರು ಸೇರಿ? ಪ್ರಕಾಶ್, ಖಂಡಿತ ನನ್ನ ನಂಬಿ, ನಿಮ್ಗೆ ಇಷ್ಟೆಲ್ಲ ತೊಂದರೆ ಆಗುತ್ತೆ ಅನ್ಕೊಂಡಿರ್ಲಿಲ್ಲ. ಈಗ ನೀವು ನನ್ನ ಜೊತೆ ಬಂದ್ರೆ ರಾವ್ ಎಲ್ಲ ವಿವರಿಸ್ತಾರೆ. ಪ್ಲೀಸ್. ಹಣ ಎಲ್ಲ ರಾವ್ ಹತ್ರ ಇದೆಯಾ? ಸುಷ್ಮಾ, ನಾನು ಬಂದು ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನೀವು ಆ ಗುಂಡಾಗಳಿಂದ ತಪ್ಪಿಸ್ಕೋಬಹುದು, ಆದ್ರೆ ಪೊಲೀಸ್ನವರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನೀವು ಪೊಲೀಸರಿಗೆ ಸರೆಂಡರ್ ಆಗಿ. ಪ್ರಕಾಶ್, ನೀವು ಹೇಳೋದೆಲ್ಲ ನಿಜ. ಆ ಹಣ ನಮ್ಗೆ ಶಾಪ ಆಗ್ಬಿಟ್ಟಿದೆ. ಹಣ ಇದ್ರೆ ಸುಖ ಆಗಿರ್ಬೋದು ಅಂತ ನಾನು ರಾವ್ ಯೋಚನೆ ಮಾಡಿದ್ವಿ, ಆದ್ರೆ ನಮ್ ಕನ್ಸೆಲ್ಲ ನೂಚಿನದಾಗಿದೆ. ಮೋಹನ್ಗೆ ಇದನ್ನ ಹೇಳಿದ್ರೆ ಕೇಳ್ತಾ ಇಲ್ಲ. ಆ ಗುಂಡಾಗಳಿಗೆ ಹೇಳಿದ್ರೆ ನಿಮ್ಮ ಕುಂದೆ ಹಾಕ್ತಾರೆ. ಪ್ರಕಾಶ್, ರಾವ್ಗೆ ಇದನ್ನೆಲ್ಲ ಹೇಳಿದ್ರು ನನ್ನ ನಂಬ್ತಾ ಇಲ್ಲ. ನೀವೇ ಒಂದ್ಸಲ ಬಂದು ನೀನೇ ಹೋಗಿ ಪೊಲೀಸ್ಗೆ ಹೇಳ್ಬೋದಲ್ಲ. ಇಲ್ಲ, ಅದು ರಾವ್ ಮೋಸ ಮಾಡ್ದಂಗಾಗತ್ತೆ. ಏನೇ ಆದ್ರೂ ನಾನು ರಾವ್ ಒಬ್ರಿಗೊಬ್ರು ಪ್ರೀತಿಸ್ತೀವಿ. ಈ ಪ್ರೀತಿಗೆ ಹಣ ಬೇಕು ಅಂತ ತಿಳ್ಕೊಂಡಿದ್ದೆ ನಾವು ಮಾಡಿ ತಪ್ಪು. ಈ ಹೇಳಿದ್ ನಂಬಬೇಕೋ ಬಿಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದ್ರೆ ಇನ್ನೇನಾದ್ರೂ ಮೋಸ ಇದ್ರೆ ನಾನು ಆ ರಾವನ್ ಜೀವ ಸಹಿತ ಬಿಡ. ಇಂಪಾಸಿಬಲ್. ಪೊಲೀಸ್ಗೆ ನಾನೇ ಶರಣಾಗ್ಬೇಕು? ನಾನೇನಾದ್ರೂ ಕೊಲೆ ಮಾಡಿದ್ದೀನ? ಪ್ರಕಾಶ್, ನಿನಗೇನು ಅರ್ಥ ಆಗೋದಿಲ್ಲ. ನನ್ನನ್ನು ಪೊಲೀಸ್ನವ್ರ ಕೈಗೆ ಸಿಕ್ಕಿಸ್ಬೇಕು ಅಂತ ಕೆಲವರು ಹೊಂಚಾಗ್ತಾ ಇದ್ದಾರೆ. ಹಾಗಾದ್ರೆ ನೀವ್ಯಾಕೆ ಹೆದರ್ಬೇಕು? ನೀವೇ ಹೋಗಿ ಎಲ್ಲ ವಿಷಯ ಪೊಲೀಸ್ಗೆ ಹೇಳ್ಬಿಡ್ಬೋದಲ್ಲ. ನನಗಂತೂ ಸಿಒಡಿ ಅವರು ಬೆನ್ ಹತ್ತಿದ್ದಾರೆ. ನಾನು ಹೋಗಿ ಖಂಡಿತ ಇನ್ಫಾರ್ಮ್ ಮಾಡಲೇಬೇಕು. ನನ್ನನ್ನ ಹೆದರ್ತೀಯಾ? ಇನ್ಫಾರ್ಮ್ ಮಾಡ್ತೀನಿ ಅಂತ. ನಿಮ್ಮಂಥವ್ರನ್ನ ಬಹಳ ಜನ ನೋಡಿದ್ದೀನಿ. ಮಿಸ್ಟರ್ ಪ್ರಕಾಶ್, ನಿಮ್ಮೇಲೆ ನಮಗೆ ನಂಬಿಕೆ ಇದೆ, ಅದಕ್ಕೆ ಕರೆಸಿದ್ದು. ಪೊಲೀಸ್ನವ್ರಿಗೂ ನೀನು ಇನ್ನೋಸೆಂಟ್ ಅಂತ ಗೊತ್ತು. ಶೆಟ್, ಇದೆಲ್ಲ ಮಾತು ಸಾಕು. ನಿಮ್ ಸಾವ ಸಾಕಾಗಿದೆ. ನಾನು ಪ್ರಕಾಶ್ ಹೇಳು, ನೀನು ನಮ್ಮ ಜೊತೆ ಜಾಯಿನ್ ಆಗು. ಹಣ ಎಲ್ಲ ನೀನು ಇಟ್ಕೋ, ಅದರಿಂದ ನಿನಗೂ ಲಾಭ ಇದೆ. ಈ ಹಣ ಕಳ್ತನ ಮಾಡಿದ್ದಲ್ಲ. ನಾನು ಖಂಡಿತ ಪೊಲೀಸರಿಗೆ ಇನ್ಫಾರ್ಮ್ ಮಾಡಲೇಬೇಕು, ಇಲ್ಲಾಂದ್ರೆ ನನ್ನ ಲೈಫ್ ಹಾಳಾಗೋಗುತ್ತೆ. ಮೋಹನ್, ಪ್ರಕಾಶ್ ಹೇಳೋದು ನಿಜ. ನೀವು ಯಾಕೆಲ್ಲ ಅವ್ರಿಗೆ ಸ್ಪಷ್ಟವಾಗಿ ಹೇಳಬಾರ್ದು? ಚಲ ಸುಷ್ಮಾ, ನಿಮಗಿದೆಲ್ಲ ಗೊತ್ತಾಗಲ್ಲ. ಮಿಸ್ಟರ್ ರಾವ್, ನನಗಿದೆಲ್ಲ ಸಾಕಾಗಿದೆ. ನಿಮ್ಮ ಹಣದ ವ್ಯಾಮೋಹ, ಈ ಪ್ಲಾನ್ಸು, ಥೂ, ನನಗಿದೆಲ್ಲ ಬೇಡ. ಗುಡ್ ಬೈ.
ಮೋಹನ್, 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 ಏನಾಯ್ತು? ಏನಿಲ್ಲ, ನಿನ್ನೆ ಒಂದು ಮರ್ಡರ್ ಆಗಿದೆ. ಒನ್ ಮಿಸ್ಟರ್ ರಾವ್ ಇಸ್ ಕಿಲ್ಡ್. ಪ್ರಕಾಶ್, ಪ್ರಕಾಶ್ ಆತರದ ಅಲ್ಲ ಇನ್ಸ್ಪೆಕ್ಟರ್, ಹಿ ಕಾಂಟ್ ಮರ್ಡರ್. ನಿಮ್ಮ ಹೆಸರು? ರಮೇಶ್. ನಾನ್ ಮಾಡಿಲ್ಲ, ಬೇಕಾದ್ರೆ ಸುಷ್ಮಾನ್ ಕೇಳು. ಮತ್ತೆ ಸುಷ್ಮಾ? ನಂಗೆ ಗೊತ್ತಿತ್ತು ನೀವು ಅವಳನ್ನು ಬಿಡಲ್ಲ ಅಂತ. ಪ್ಲೀಸ್ ಕೇಳು ಶೀಲಾ, ನೀನೇನು ತಪ್ಪು ಅರ್ಥ ಮಾಡ್ಕೋತಾ ಇದೀಯಾ? ಇಲ್ಲ ಇಲ್ಲ ಪ್ರಕಾಶ್, ಇಲ್ಲಿವರೆಗೂ ನಿಮ್ಮ ಮೇಲೆ ನಂಬಿಕೆ ಇತ್ತು, ಆದ್ರೆ ಆ ನಂಬಿಕೆ ಹೊರಟೋಯ್ತು. ಕೇಳ್ಬೇಡ, ನೀನು ರಮೇಶ ನೀವಿಬ್ರು ನನ್ನ ನಂಬ್ತೀರಾ ಅಂತ ಬಂದೆ. ಪ್ರಕಾಶ್, ನನ್ಗೇನು ತಿಳಿತಾ ಇಲ್ಲ, ನನ್ನ ಮನಸ್ಸು ನೋಯಿಸ್ಬೇಡಿ, ಹೋಗಿ. ಸುಷ್ಮಾ ಕಾಯ್ತಾ ಇರ್ಬೋದು, ಹೋಗಿ ಹೋಗಿ ಹೊರಟೋಗಿ. ಯಾರು ನೀನು ಹೇಳಿಸ್ಲ ನಿನಗೆ? ಯಾರು ನೀನು? ನಾನು ಪ್ರಕಾಶ್. ಯಾವ ಪ್ರಕಾಶ್? ಇಲ್ಲೇನ ಕೆಲಸ ನಿನಗೆ? ನಾನು ರಮೇಶನ್ ಫ್ರೆಂಡ್. ರಮೇಶನ್ ಫ್ರೆಂಡಾ? ಅವನಿಗೆ ನಿನ್ನಂತ ಕೊಲೆಗಡಕ ಫ್ರೆಂಡ್ಸ್ ಕೂಡ ಇದ್ದಾರಾ? ನಿನಗೆ ನನ್ನ ಮಗಳು ಹೇಗೆ ಗೊತ್ತು? ನಾನು ರಮೇಶ ಅವಳು ಒಟ್ಟಿಗೆ ಇರ್ತಾ ಇದ್ದೆ. ರಮೇಶ ನಿನ್ನನ್ನ ಜೊತೆಗಿಟ್ಕೊಂಡಿದ್ದ, ನನ್ನ ಮಗಳನ್ನು ಹಾಳು ಮಾಡಬೇಕು ಅಂತಿತ್ತೇನೆ ಅವನಿಗೆ. ಅದ್ಭಾಷ್ ನನ್ನ ಮಗ,
ಕಾಲ್ ಕೇಳಿಲ್ಲಿಂದ ಮತ್ತೊಂದ್ ಸಾರಿ ಇಲ್ಲಿ ಕಾಲಿಟ್ರೆ ಕಾಲ್ ಮುರಿದು ಕೈ ಕೊಡ್ತೀನಿ. ಹೇಳಿದಾ ಹೋಗಾಚೆ. ಪ್ರಕಾಶ್ ನಾಪತ್ತೆ ಆಗ್ಬಿಟ್ಟಿದ್ದಾನೆ. ಹೌದ್ ಶಿಲ, ಪ್ರಕಾಶನ್ ಲೈಫ್ ತುಂಬಾ ಅಪಾಯದಲ್ಲಿದ್ದೇನೆ. ಆ ಗೂಂಡಾಗಳು ರಾವಣ್ ಕೊಲೆ ಮಾಡಿದಾರಂತೆ. ಅದೇ ಗೂಂಡಾಗಳು ಪ್ರಕಾಶನ್ ಕೂಡ ಕೊಲ್ಬಹುದಂತೆ ಶಿಲ. ಏನಂದೆ ರಮೇಶಣ್ಣ, ರಾವಣ್ ಕೊಲೆ ಗೂಂಡಾಗಳು ಮಾಡಿದಾರ? ಹೌದು ಶಿಲ, ನಾನಿವತ್ ಬೆಳಿಗ್ಗೆ ಮನೆ ಹತ್ರ ಹೋಗಿದ್ದಾಗ ಮನೆ ಬೇಗ ಹಾಕಿದ್ದೆ. ಅಷ್ಟರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಬಂದು ರಾವ್ ಕೊಲೆ ವಿಷಯ ಹೇಳಿದ್ರು. ಪಾಪ ಪ್ರಕಾಶ್ ಎಲ್ಲಿ ಹೋಗಿರ್ತಾನ, ಏನ್ ಮಾಡ್ತಾ ಇರ್ತಾನ? ಯಾಕೆ ಶಿಲ, ಪ್ರಕಾಶ್ ಈಗ ತಾನೇ ಬಂದಿದ್ರು. ಪ್ರಕಾಶ್ ಇಲ್ಲಿಗೆ ಬಂದಿದ್ನ? ನೀವೇ ಕೊಲೆ ಮಾಡಿದ್ದು ಅಂತ ಸಿಕ್ಕಾಪಟ್ಟೆ ಬೈದ್ ಕಳಿಸ್ದೆ. ಎಂತ ತಪ್ಪು ಕೆಲಸ ಮಾಡ್ಬಿಟ್ಟೆ ಶಿಲ. ಪ್ರಕಾಶ್ ಎಲ್ಲಿಗ? ಇಲ್ಲೇ ಹೋಗ್ತಿರ್ಬೋದು, ಬಾರ ಮಿಷನ ಹೋಗೋಣ. ಕ್ಷಮಿಸ್ಬಿಡಿ ಹೋಗೋಣ.